सकता है। गुड मॉर्निंग एवरीवन। सो ऑडियो वीडियो क्लियर इदेना ओम्मे कन्फर्मेशन कोट्बिडि। ऑडियो वीडियो क्लियर इदेना ओम्मे कन्फर्मेशन। लक्ष्मी गंगा मनसु संतु चंदना भानुप्रिया एवरीवन एल्लरिगू नमस्कार। वेलकम टू द क्लास। सो इदु नम्म इंग्लिश क्लासस् अल्लि हौदु रि मोदलने क्लास इदे इदु। ओके ಸೊ ಐ ಆಮ್ ಸೊ ಸಾರಿ, ತುಂಬ ಲೇಟ್ ಆಯಿತು. ಇವತ್ತು 5:15 ಶುರು ಮಾಡಬೇಕಾಗಿತ್ತು. ಇವತ್ತು ಫಸ್ಟ್ ಡೇ ಅಲ್ವಾ, ಸ್ವಲ್ಪ ಸೆಟ್ಟಿಂಗ್ಸ್ ಎಲ್ಲ ಮಾಡೋಷ್ಟೊತ್ತಿಗೆ ಟೈಮ್ ಆಗಿದೆ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ದ ಕ್ಲಾಸ್. ಸರ್, ಈ ಕ್ಲಾಸಸ್ಸಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತೀನಿ ಅಂತ ಹೇಳಿದ್ದೆ, ಇಂಗ್ಲೀಷ್ ಗ್ರಾಮರ್ ಫಾರ್ ಆಲ್. ಸೊ ಕಂಪ್ಲೀಟಾಗಿ ನಾನು ಗ್ರಾಮರ್ ಬಗ್ಗೆನೇ ಡಿಸ್ಕಸ್ ಮಾಡ್ತೀನಿ ಸದ್ಯಕ್ಕೆ. ಓಕೆ, ಎಲ್ಲ ಗ್ರಾಮರ್ ಮುಗಿದ ಮೇಲೇ ಬೇರೆ ಟಾಪಿಕ್ಸ್ಗೆ ಹೋಗೋಣ. ಸೊ ಇವತ್ತಿನ ಗ್ರಾಮರ್ ಕ್ಲಾಸಲ್ಲಿ ಮೇನ್ಲಿ ಏನು ಡಿಸ್ಕಸ್ ಮಾಡ್ತೀವಿ ರೀ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂದರೆ ಏನು. ಹೌದಾ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸರ್, ಈ ಟಾಪಿಕ್ ನನಗೆ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಮೊದಲು? ಒಂದು ನಿಮಿಷ. ಈ ಟಾಪಿಕ್ ಮೇಲೆ ಎಷ್ಟು ಕ್ವೆಶನ್ಸ್ ಬರ್ತವೆ, ನಮಗೆ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅನ್ನೋದು ತಿಳ್ಕೊಳ್ಳೋಣ. ಸರ್, ನಮಗೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅನ್ನೋದು ಬೇಸಿಕಲಿ ಗ್ರಾಮರಲ್ಲಿ ಒಂದು ಪಾರ್ಟ್ ಆಗಿರುತ್ತೆ, ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಗಿರುತ್ತೆ. ಹೌದಾ, ನಾ ನಮಗೆ ಗ್ರಾಮರ್ ಯಾವ್ಯಾವ ಕ್ವೆಶನ್ಸಲ್ಲಿ ಯೂಸ್ ಆಗುತ್ತೆ? ಒಂದು, ಎರರ್ ಕರೆಕ್ಷನ್ ಮತ್ತು ಡಿಟೆಕ್ಷನ್. ಎರರ್ ಕರೆಕ್ಷನ್ ಮತ್ತು ಡಿಟೆಕ್ಷನಲ್ಲಿ ಬೇಕಾಗುತ್ತೆ, ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಬೇಕಾಗುತ್ತೆ. ಹೌದಾ, ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಬೇಕಾಗುತ್ತೆ, ಕ್ಲೋಸ್ ಟೆಸ್ಟಲ್ಲಿ ಕೂಡ ಬೇಕಾಗುತ್ತೆ. ಇವು ಮೂರು ಕಡೆ ನಮಗೆ ಗ್ರಾಮರ್ ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹೌದಾ, ಅದರಲ್ಲಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಸರ್, ಏನು ಹಾಗಾದರೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂದರೆ? ಚಂದನಾ ಗುಡ್ ಮಾರ್ನಿಂಗ್, ಮಂದಾರ್ ಗೌಡ ಗುಡ್ ಮಾರ್ನಿಂಗ್. ಸರ್, ಈಗ ನೀವು ಮೂರು ಪಾರ್ಟ್ ಬಗ್ಗೆ ತಿಳ್ಕೋಬೇಕು. ಮೊದಲನೇ ಏನು, ಒಂದು ಸಬ್ಜೆಕ್ಟ್ ಅಂದರೆ ಏನು, ಮತ್ತೆ ಆಬ್ಜೆಕ್ಟ್ ಅಂದರೆ ಏನು, ಮತ್ತೊಂದು ವರ್ಬ್ ಅಂದರೆ ಏನು. ನನ್ನ ಬೇಸಿಕ್ ಇಂಗ್ಲೀಷ್ ಕ್ಲಾಸಸ್ ನೋಡಿದ್ರೆ ಇದನ್ನೆಲ್ಲ ನೀವು ನಿಮಗೆ ತಿಳಿದೇ ಇರುತ್ತೆ. ಹೌದಾ, ಸಬ್ಜೆಕ್ಟ್ ಅಂದರೆ ಒನ್ ಹು ಡಸ್ ದ ಆ್ಯಕ್ಷನ್ ಅಥವಾ ಡೂವರ್ ಆಫ್ ದ ಆ್ಯಕ್ಷನ್ ಅಂತೀವಿ. ಹೌದಾ, ಈಗ ರಾಮ್ ಕಾಲ್ಡ್ ಶ್ಯಾಮ್ ಅಂದರೆ ಯಾರು ಆ್ಯಕ್ಷನ್ ಮಾಡ್ತಿದ್ದಾರೆ? ರಾಮ್ ಮಾಡ್ತಿದ್ದಾನೆ. ಹೌದಾ, ಒಂದು ಎಕ್ಸಾಂಪಲ್, ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋಣ. ರಾಮ್ ಕಾಲ್ಡ್ ಶ್ಯಾಮ್. ಇಲ್ಲಿ ಆ್ಯಕ್ಷನ್ ಅನ್ನೋದು ಏನಾಗಿದೆ ನನಗೆ? ಇದು ಇದು ಆ್ಯಕ್ಷನ್ ಅಂದರೆ ಇದನ್ನು ನಾವು ವರ್ಬ್ ಅಂತೀವಿ. ಹೌದಾ, ಸೊ ಅಂದರೆ ಬೇಸಿಕಲಿ ವರ್ಬ್ ಅಂದರೆ ಏನು ನನಗೆ? ಆ್ಯಕ್ಷನ್ ವರ್ಡ್ ಆಗಿರುತ್ತೆ, ಅಥವಾ ನಮಗೆ ಹೆಲ್ಪಿಂಗ್ ವರ್ಬ್ ಅಥವಾ ಟು ಬಿ ವರ್ಬ್ ಕೂಡ ಬರ್ಬೋದು. ಹೆಲ್ಪಿಂಗ್ ವರ್ಬ್ ಕೂಡ ಬರ್ಬೋದು, ಅದನ್ನು ತೋರಿಸ್ತೀನಿ ನಿಮಗೆ. ರಾಮ್ ಈಸ್ ಮೈ ಫ್ರೆಂಡ್ ಅಂತೀನಿ. ರಾಮ್ ಈಸ್ ಮೈ ಫ್ರೆಂಡ್, ಎರಡು ಸೆಂಟೆನ್ಸಸ್ಸಲ್ಲಿ ಏನೇನಿದೆ ಅರ್ಥ ಮಾಡ್ಕೊಳ್ಳೋಣ. ಎರಡನೇ ಸೆಂಟೆನ್ಸ್ ನೋಡೋಣ ಮೊದಲು, ಎರಡನೇ ಸೆಂಟೆನ್ಸ್ ನೋಡೋಣ. ಇಲ್ಲಿ ಆ್ಯಕ್ಷನ್ ಯಾವುದು? ಎರಡನೇ ಸೆಂಟೆನ್ಸಲ್ಲಿ ಕಾಲ್ಡ್, ಮಾಡ್ತಿರೋದು ಯಾರು? ರಾಮ್. ಅದಕ್ಕೆ ರಾಮ್ ಏನಾದರೂ ನನಗೆ ರಾಮ್ ಸಬ್ಜೆಕ್ಟ್ ಆಗಿರಬೇಕು. ಹೌದಾ, ರಾಮ್ ಮಾಡ್ತಿರೋ ಆ್ಯಕ್ಷನ್, ಈ ಆ್ಯಕ್ಷನ್ನಿನ ಪರಿಣಾಮ ಯಾರ ಮೇಲೆ ಬೀಳ್ತಾ ಇದೆ? ಶ್ಯಾಮ್ ಮೇಲೆ. ಅದಕ್ಕೆ ನಮಗೆ ಶ್ಯಾಮ್ ಏನಾಗಬೇಕು? ಆಬ್ಜೆಕ್ಟ್ ಆಗಬೇಕು.
ನಮಗೆ ಶ್ಯಾಮ್ ಏನಾಗಬೇಕು ಇಲ್ಲಿ ಆಬ್ಜೆಕ್ಟ್ ಆಗಬೇಕು ಸೊ ಎರಡನೇ ಸೆಂಟೆನ್ಸ್ ಅಲ್ಲಿ ನನ್ನ ಸಬ್ಜೆಕ್ಟ್ ರಾಮ್ ಆಗಿರ್ತಾನೆ ಆಬ್ಜೆಕ್ಟ್ ಬಂದುಬಿಟ್ಟು ಶ್ಯಾಮ್ ಆಗಿರ್ತಾನೆ ನನ್ನ ವರ್ಬ್ ಬಂದುಬಿಟ್ಟು ಕಾಲ್ಡ್ ಹೌದಾ ಆಕ್ಷನ್ ವರ್ಬ್ ಆಯಿತು ಮೊದಲನೇ ಸೆಂಟೆನ್ಸ್ ನೋಡಿ ಈಗ ಆಬ್ಜೆಕ್ಟ್ ಅಂದರೆ ಏನು ಆಬ್ಜೆಕ್ಟ್ ಅಂದರೆ ಏನಾಯಿತು ನನಗೆ ರಿಸೀವರ್ ಆಫ್ ದ ಆಕ್ಷನ್ ರಿಸೀವರ್ ಆಫ್ ಆಕ್ಷನ್ ಹೌದಾ ಈಗ ಮೊದಲನೇ ಪಾರ್ಟಿಗೆ ಬರೋಣ ಈಗ ಮೊದಲನೇ ಪಾರ್ಟಲ್ಲಿ ಸಬ್ಜೆಕ್ಟ್ ಏನಾಯಿತು ಸರಿಗ ಇಲ್ಲಿ ಆಕ್ಷನ್ನೇ ಇಲ್ಲ ಡೂವರ್ ಆಫ್ ದ ಆಕ್ಷನ್ ಅಂತ ಹೇಳಿದ್ದೆ ನಾನು ಹೌದಾ ಮೊದಲನೇ ಸೆಂಟೆನ್ಸಲ್ಲಿ ನೋಡಿ ರಾಮ್ ಈಸ್ ಮೈ ಫ್ರೆಂಡ್ ಅಂದಾಗ ಇಲ್ಲಿ ಏನಾದರೂ ಆಕ್ಷನ್ ನಡೀತಾ ಇದೆಯಾ ಇಲ್ಲ ಇಲ್ಲಿ ಯಾವುದೇ ಥರ ಆಕ್ಷನ್ ನಡೀತಾ ಇಲ್ಲ ಆದರೂ ನಮ್ಮ ಸಬ್ಜೆಕ್ಟ್ ಇಲ್ಲಿ ರಾಮ್ ಆಗಬೇಕು ಸಬ್ಜೆಕ್ಟ್ ರಾಮ್ ಆಗಬೇಕು ಸರಿ ಹೆಂಗೆ ರಾಮನವನು ಯಾವುದೇ ಆಕ್ಷನ್ ಮಾಡ್ತಾ ಇಲ್ಲ ರಾಮನವನು ಯಾವುದೇ ಆಕ್ಷನ್ ಮಾಡ್ತಾ ಇಲ್ಲ ಹಾಗಾದರೆ ರಾಮ್ ಸಬ್ಜೆಕ್ಟ್ ಹೆಂಗಾಗ್ತಾನೆ ಪಾಯಿಂಟ್ ನೆನಪಿರಲಿ ಒಂದು ಸೆಂಟೆನ್ಸಲ್ಲಿ ಒಂದು ಸೆಂಟೆನ್ಸಲ್ಲಿ ಆಕ್ಷನ್ ಯಾವ ವರ್ಡ್ ಮಾಡ್ತಾ ಇದೆಯೋ ಆ ವರ್ಡು ಸಬ್ಜೆಕ್ಟ್ ಆಗುತ್ತೆ ಅಥವಾ ನಾವು ಸೆಂಟೆನ್ಸಲ್ಲಿ ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀವಿ ದ ಮೈನ್ ಟಾಪಿಕ್ ಏನಿರುತ್ತಲ್ಲ ಅದು ಕೂಡ ಸಬ್ಜೆಕ್ಟೇ ಆಗಿರುತ್ತೆ ಮೊದಲನೇ ಸೆಂಟೆನ್ಸಲ್ಲಿ ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ರಾಮ್ ಬಗ್ಗೆ ಮಾತಾಡ್ತಿದ್ದೀನಿ ಸೊ ರಾಮ್ ಏನಾಗಬೇಕು ನನ್ನ ಸಬ್ಜೆಕ್ಟ್ ಆಗಬೇಕು ಹೌದಾ ನೆಕ್ಸ್ಟ್ ಇಲ್ಲಿ ಫ್ರೆಂಡ್ ಅನ್ನೋದು ಆಬ್ಜೆಕ್ಟ್ ಆಯಿತು ಫ್ರೆಂಡ್ ಅನ್ನೋದು ಆಬ್ಜೆಕ್ಟ್ ಆಯಿತು ಓಕೆ ಆ್ಯಂಡ್ ಫೈನಲಿ ಇಲ್ಲಿ ಯಾವುದೇ ಆ್ಯಕ್ಷನ್ ವರ್ಬ್ ಇಲ್ಲ ಅದಕ್ಕೆ ನನಗೆ ಹೆಲ್ಪಿಂಗ್ ವರ್ಬ್ ಬಂತು ಅದಕ್ಕೆ ನನಗೇನು ಬಂದಿದೆ ಹೆಲ್ಪಿಂಗ್ ವರ್ಬ್ ಬಂದಿದೆ ಹೌದಾ ಸೊ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಇನ್ನೊಂದು ಸೆಂಟೆನ್ಸ್ ನೋಡಿ ಅದೇ ನನಗೆ ಈ ಥರ ಇದ್ದರೆ ರಾಮ್ ಈಸ್ ಸ್ವಿಮ್ಮಿಂಗ್ ಅಂತೀನಿ ರಾಮ್ ಈಸ್ ಸ್ವಿಮ್ಮಿಂಗ್ ಅಂತೀನಿ ಇಲ್ಲಿ ಏನಾಗ್ತದೆ ಇಲ್ಲಿ ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ರಾಮ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಆಕ್ಷನ್ ನಡೀತಿದೆಯಾ ಎಸ್ ಹಾಂ ಯಾವುದು ಸ್ವಿಮ್ಮಿಂಗ್ ಇದು ವರ್ಬ್ ಆಯಿತು ಮಾಡ್ತಿರೋದು ಯಾರು ರಾಮ್ ಸಬ್ಜೆಕ್ಟ್ ಆಯಿತು ಈಸ್ ಅನ್ನೋದೇನೋ ಹೆಲ್ಪಿಂಗ್ ವರ್ಬ್ ಆಯಿತು ಹಾಗಾದರೆ ಆಬ್ಜೆಕ್ಟ್ ಎಲ್ಲೋಯ್ತು ಆಬ್ಜೆಕ್ಟ್ ಎಲ್ಲೋಯ್ತು ಆಬ್ಜೆಕ್ಟ್ ಇಲ್ಲ ಸರ್ ಅದೇ ಏನು ಹೇಳಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಂದರೆ ನಮಗೆ ಪ್ರತಿ ಸೆಂಟೆನ್ಸಲ್ಲಿ ಆಬ್ಜೆಕ್ಟ್ ಇರಲೇಬೇಕಂತ ರೂಲ್ ಇಲ್ಲ ಆದರೆ ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ ಎರಡೂ ಮಾತ್ರ ಮ್ಯಾಂಡಿಟರಿ ಇವೆರಡೂ ಮಾತ್ರ ಕಂಪಲ್ಸರಿ ಇರಲೇಬೇಕು ಆದರೆ ಆಬ್ಜೆಕ್ಟ್ ಇರಲೇಬೇಕಂತ ರೂಲ್ ಇಲ್ಲ ಐ ಎಮ್ ಗುಡ್ ಮನಸ್ಸು ಥ್ಯಾಂಕ್ ಯು ಸೋ ಮಚ್ ಅರ್ಥ ಆಗ್ತದೆ ಅಲ್ಲ ಎಲ್ರಿಗೂ ಫಾರ್ ಎಕ್ಸಾಂಪಲ್ ಇನ್ನೊಂದು ಇನ್ನೊಂದು ನೋಡಿ ಐ ಆಮ್ ಸ್ಲೀಪಿಂಗ್ ಅಂತ ಬರೀತೀನಿ ಐ ಆಮ್ ಸ್ಲೀಪಿಂಗ್ ಅಂತ ಬರೆಯೋಣ ಐ ಆಮ್ ಸ್ಲೀಪಿಂಗ್ ಅಲ್ಲಿ ಯಾವುದಾದ್ರೂ ವರ್ಬ್ ಇದೆನಾ ಎಸ್ ಇದೆ ಯಾವುದು ಸ್ಲೀಪಿಂಗ್ ಯಾವುದಿದು ಸ್ಲೀಪಿಂಗ್ ಓಕೆ ಮಾಡ್ತಿರೋದು ಯಾರು ಐ ಅಂದರೆ ಐ ಅನ್ನೋದು ಸಬ್ಜೆಕ್ಟ್ ಆಗಬೇಕು ಇಲ್ಲಿ ಆಮ್ ಅನ್ನೋದೇನೋ ಹೆಲ್ಪಿಂಗ್ ವರ್ಬ್ ಈಸ್ ಆಮ್ ಆರ್ ವಾಸ್ ವರ್ ಇವೆಲ್ಲ ಯಾವ ನಮಗೆ ಹೆಲ್ಪಿಂಗ್ ವರ್ಬ್ ಆಗಬೇಕು ಸೊ ಐ ಆಮ್ ಸ್ಲೀಪಿಂಗ್ ಅಲ್ಲಿ ಐ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ ಆಮ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಗುತ್ತೆ ಸ್ಲೀಪಿಂಗ್ ಅನ್ನೋದು ವರ್ಬ್ ಆಗುತ್ತೆ ಓಕೆ ನೆಕ್ಸ್ಟ್ ಇನ್ನ ಒಂದು ಈ ಎಕ್ಸಾಂಪಲ್ ನೋಡಿ ಸ್ಲೀಪಿಂಗ್ ಈಸ್ ಮೈ ಫೇವರೆಟ್ ಆಕ್ಟಿವಿಟಿ ಇದರಲ್ಲಿ ಆಕ್ಷನ್ ವರ್ಬ್ ಯಾವುದು ಅಂತ ಯಾರಾದರೂ ಹೇಳ್ತೀರಾ ಬಿ ಎನ್ ಟಿ ಗುಡ್ ಮಾರ್ನಿಂಗ್ ಇದರಲ್ಲಿ ವರ್ಬ್ ಅನ್ನೋದು ಯಾವುದು ಅಂತ ಯಾರಾದರೂ ತಿಳಿಸ್ಕೊಡ್ತೀರಾ ಲಕ್ಷ್ಮಿ ಹೇಳ್ತಿದ್ದಾರೆ ಸ್ಲೀಪಿಂಗ್ ಅಂತ ಬಿ ಎನ್ ಟಿ ಸ್ಲೀಪಿಂಗ್ ಎನಿಬಡಿ ಎಲ್ಸ್
ಇಲ್ಲಿ ವರ್ಬ್ ಯಾವುದಾಯಿತು, ಆಕ್ಷನ್ ಯಾವುದಾಯಿತು? ಮಿಥುನ್ ಈಸ್ ಅಂತ ಹೇಳ್ತಿದ್ದಾರೆ, ಚಂದನ ಈಗ ಸ್ಲೀಪಿಂಗ್ ಈಸ್ ಮೈ ಫೇವರೆಟ್ ಆಕ್ಟಿವಿಟಿ ಅಂತ ಹೇಳಿದ್ದೆ, ಆದರೆ ಆಮ್ ಐ ಸ್ಲೀಪಿಂಗ್ ಇಯರ್? ಇಲ್ಲಿ ಆಕ್ಚುವಲ್ ಆಗಿ ಆ ಆಕ್ಷನ್ ನಡೀತಾ ಇದೆನಾ? ಐ ಆಮ್ ಸ್ಲೀಪಿಂಗ್ ಅಂದರೆ ನಾನು ಮಲಗಿದ್ದೀನಿ, ಅದೊಂದು ಆಕ್ಟಿವಿಟಿ ನಡೀತಾ ಇದೆ, ದಟ್ಸ್ ಫೈನ್. ಸ್ಲೀಪಿಂಗ್ ಈಸ್ ಮೈ ಫೇವರೆಟ್ ಆಕ್ಟಿವಿಟಿ ಅಂದಾಗ ಇಲ್ಲಿ ಆಕ್ಚುವಲಿ ನಾನು ಮಲಗಿದ್ದೀನ. ಎನಿಬಡಿ ಇಲ್ಲಿ ಆ ಆಕ್ಟಿವಿಟಿ ನಡೀತಾ ಇದೆಯಾ? ಆ ಸೆಂಟೆನ್ಸಲ್ಲಿ, ಆ ಸೆಂಟೆನ್ಸಲ್ಲಿ ರೈಟ್ ನೌ ಆ ಆಕ್ಟಿವಿಟಿ ನಡೀತಾ ಇದೆಯಾ? ಇಲ್ಲ. ಎರಡನೇ ಸೆಂಟೆನ್ಸಲ್ಲಿ ನೋಡಿ, ಐ ಆಮ್ ಸ್ಲೀಪಿಂಗ್ ನಾನು ಮಲಗಿದ್ದೀನಿ ಅಂದರೆ ಅಲ್ಲಿ ಅಲ್ಲಿ ಆ ಆ್ಯಕ್ಷನ್ ನಡೀತಾ ಇದೆ, ಆದರೆ ಇಲ್ಲಿ ಯಾವುದೇ ಆ್ಯಕ್ಷನ್ ನಡೀತಾ ಇಲ್ಲ. ಸೊ ಇಲ್ಲಿ ನನಗೆ ಸ್ಲೀಪಿಂಗ್ ಅನ್ನೋದು, ಸ್ಲೀಪಿಂಗ್ ಅನ್ನೋದು ವರ್ಬ್ ಆಗಲ್ಲ ರೀ, ಇದು ಸಬ್ಜೆಕ್ಟ್ ಆಗುತ್ತೆ, ಇದು ನೌನ್. ಇದು ಇದೇನಿದು ಐ ಎನ್ ಜಿ ಫಾರ್ಮ್ ಆಫ್ ದ ನೌನ್ ಅಂತೀವಿ, ಅಥವಾ ಜರೆಂಡ್ ಅಂತೀವಿ. ಓಕೆನಾ? ಸೊ ಐ ಎನ್ ಜಿ ಫಾರ್ಮ್ ಆಫ್ ನೌನ್, ಇದನ್ನ ಐ ಎನ್ ಜಿ ನೌನ್ ಅನ್ಬೋದು ಅಥವಾ ಜರೆಂಡ್ ಅಂತಲೂ ಅನ್ಬೋದು, ಜರೆಂಡ್ ಅಂತಲೂ ಅನ್ಬೋದು. ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ನಾನು? ಸ್ಲೀಪಿಂಗ್ ಬಗ್ಗೆ ಮಾತಾಡ್ತಿದ್ದೀನಿ. ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ? ಸ್ಲೀಪಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹೌದಾ? ನಾವು ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಯಿತು, ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಯಿತು, ಮೈ ಅನ್ನೋದು ಪ್ರಿಪೋಸಿಷನ್ ಆಯಿತು, ಇದು ಆಕ್ಟಿವಿಟಿ ಅನ್ನೋದೇನಿದೆ ಅಲ್ಲ ಇದು ಆಬ್ಜೆಕ್ಟ್ ಆಗುತ್ತೆ, ಅಲ್ಲದೆ ಆಕ್ಟಿವಿಟಿ ಅನ್ನೋದು ನೌನ್ ಕೂಡ ಆಯಿತು, ಫೇವರೆಟ್ ಆಕ್ಟಿವಿಟಿ. ಸೊ ನೌನಿನ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಇದೆ ಫೇವರೆಟ್. ಸೊ ಇದೇನಾಗಬೇಕಿದೆ ನನಗೆ? ಹಾಗಾದರೆ ಅಡ್ಜೆಕ್ಟಿವ್ ಆಗಬೇಕು, ಇದು ನನಗೆ ಅಡ್ಜೆಕ್ಟಿವ್ ಆಗಬೇಕು. ಎವ್ರಿಬಡಿ ಅರ್ಥ ಆಯ್ತಲ್ಲ ಎಲ್ರಿಗೂ? ಇಲ್ಲಿ ಸ್ಲೀಪಿಂಗ್ ಅನ್ನೋದು ನನಗೆ ವರ್ಬ್ ಅಲ್ಲ, ಸ್ಲೀಪಿಂಗ್ ಅನ್ನೋದು ವರ್ಬ್ ಅಲ್ಲ, ಅದು ಕೂಡ ನೌನೇ, ಅಂದರೆ ಇದು ಸಬ್ಜೆಕ್ಟ್ ಆಯಿತು. ಇಲ್ಲಿವರೆಗೆ ಎಲ್ರಿಗೂ ಅರ್ಥ ಆಯ್ತಾ? ಇಲ್ಲಿವರೆಗೆ ಬೇಸಿಕ್ ಪಾರ್ಟ್ ಎಲ್ರಿಗೂ ಅರ್ಥ ಆಯ್ತಾ? ಮುಂದೆ ಹೋಗ್ಬಿಡೋಣ. ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಪಾರ್ಟ್ ನೋಡಿ. ವರ್ಬ್ ಸರ್, ವರ್ಬಲ್ಲಿ ನಿಮಗೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟಲ್ಲಿ ನಿಮಗೆ ಮೇನ್ಲಿ ಗೊತ್ತಾಗಬೇಕಾಗಿರೋದು ಸಿಂಗ್ಯುಲರ್ ವರ್ಬ್ ಮತ್ತು ಸಿಂಗ್ಯುಲರ್ ಮತ್ತು ಪ್ಲೂರಲ್ ವರ್ಬ್ಸ್. ಇಲ್ಲಿ ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ, ಬಟ್ ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ನೆನಪಿರಲಿ, ಕಮ್ ಅಂದರೆ ಪ್ಲೂರಲ್ ಆಗುತ್ತೆ, ಕಮ್ಸ್ ಅಂದರೆ ಸಿಂಗ್ಯುಲರ್ ಆಗುತ್ತೆ. ಓಕೆ, ಸ್ಲೀಪ್ ಅಂದರೆ ಪ್ಲೂರಲ್ ವರ್ಬ್ ಆಯಿತು, ಸ್ಲೀಪ್ಸ್ ಅಂದರೆ ಸಿಂಗ್ಯುಲರ್ ಆಯಿತು, ಈಟ್ ಅಂದರೆ ಪ್ಲೂರಲ್ ಆಯಿತು, ಈಟ್ಸ್ ಅಂದರೆ ಸಿಂಗ್ಯುಲರ್ ಆಯಿತು. ನೆನಪಿರಲಿ ಮತ್ತೊಂದು, ಸರ್ ನೀವು ಯಾವುದೇ ವರ್ಬು ಅದನ್ನು ವಿ ಒನ್ ಫಾರ್ಮ್ ಅದ್ ಪ್ರೆಸೆಂಟ್ ಫಾರ್ಮಲ್ಲಿ ತಗೊಂಡಾಗ ಅದರ ನ್ಯಾಚುರಲ್ ಫಾರ್ಮ್ ಯಾವಾಗಲೂ ಪ್ಲೂರಲ್ಲಲ್ಲೇ ಇರುತ್ತೆ. ಗುಡ್ ಮಾರ್ನಿಂಗ್ ನಂದೀಶ. ಯಾವುದೇ ವರ್ಬು ಒಂದು ನ್ಯಾಚುರಲ್ ಫಾರ್ಮಲ್ಲಿ ತಗೊಂಡಾಗ ಅದು ನಮಗೆ ಯಾವಾಗಲೂ ಪ್ಲೂರಲ್ ಫಾರ್ಮಲ್ಲೇ ಇರುತ್ತೆ. ಆ ಪ್ಲೂರಲ್ ಫಾರ್ಮಿಂದ ನಾನು ಸಿಂಗ್ಯುಲರ್ ಫಾರ್ಮ್ಗೆ ಕನ್ವರ್ಟ್ ಮಾಡಬೇಕು, ಪ್ಲೂರಲ್ ಫಾರ್ಮಿಂದ ಸಿಂಗ್ಯುಲರ್ ಫಾರ್ಮ್ಗೆ ಕನ್ವರ್ಟ್ ಮಾಡಬೇಕು ಅಂದರೆ ಅದಕ್ಕೆ ನಾನು ಎಸ್ ಅಥವಾ ಇ ಎಸ್ ಆ್ಯಡ್ ಮಾಡಬೇಕು. ನೋಡಿ, ಕಮ್ಮಿಗೆ ಎಸ್ ಆ್ಯಡ್ ಮಾಡಿದರೆ ಏನಾಯಿತು? ಕಮ್ಸ್ ಆಯಿತು. ಸ್ಲೀಪಿಗೆ ಎಸ್ ಆ್ಯಡ್ ಮಾಡಿದರೆ ಸ್ಲೀಪ್ಸ್ ಆಯಿತು. ಈಟಿಗೆ ಎಸ್ ಆ್ಯಡ್ ಮಾಡಿದರೆ ಈಟ್ಸ್ ಆಯಿತು. ನೆನಪಿರಲಿ ಇದು. ಓಕೆನಾ? ಎಸ್ ಇದ್ದಲ್ಲಿ, ಎಸ್ ಅಥವಾ ಇ ಎಸ್ ಇದ್ದಲ್ಲಿ ಅದು ಸಿಂಗ್ಯುಲರ್ ವರ್ಬ್ ಆಗುತ್ತೆ, ಇಲ್ಲ ಅಂದರೆ ಅದು ಪ್ಲೂರಲ್ ವರ್ಬ್ ಆಗಿರುತ್ತೆ. ಓಕೆ, ಅಬ್ಸರ್ವ್, ಎಕ್ಸಾಂಪಲ್ಸ್ ನೋಡೋಣ, ಎಕ್ಸಾಂಪಲ್ಸ್ ನೋಡೋಣ. ನೋಡಿ, ದೇ ಲೈಕ್ ಅಥವಾ ಲೈಕ್ಸ್, ದೇ ಲೈಕ್ ಅಥವಾ ಲೈಕ್ಸ್ ಮ್ಯಾಂಗೋಸ್ ಅಂತೇಳಿ.
ದೆ ಲೈಕ್ ಅಥವಾ ಲೈಕ್ಸ್ ಮ್ಯಾಂಗೋಸ್ ಅಂತೀನಿ. ಇವಾಗ ಇಲ್ಲಿ ನೋಡಿ, ದೇ ಅನ್ನೋದು ಸಬ್ಜೆಕ್ಟ್ ಆಯಿತು, ಹೌದಾ? ದೇ ಅನ್ನೋದೇನಾಯಿತು, ಸಬ್ಜೆಕ್ಟ್ ಆಗಿದೆ. ಅದಕ್ಕೆ ವರ್ಬ್ ಯಾವುದು? ಲೈಕ್ ಅಥವಾ ಲೈಕ್ಸ್ ಬರಬೇಕು. ಓಕೆನಾ? ಏನು ಬರಬೇಕು ಇಲ್ಲಿ? ಲೈಕ್ ಬರಬೇಕಾ, ಲೈಕ್ಸ್ ಬರಬೇಕಾ? ದೇ ಅನ್ನೋದು ಪ್ಲೂರಲ್ ವರ್ಬ್ ಇದೆ, ಇದು ಪ್ಲೂರಲ್ ವರ್ಬ್ ಇದೆ, ಪ್ಲೂರಲ್ ಸಬ್ಜೆಕ್ಟ್ ಇದೆ. ನನ್ನ ವರ್ಬ್ ಕೂಡ ಪ್ಲೂರಲ್ಲೇ ಆಗಿರಬೇಕು. ಅಂದರೆ ಲೈಕ್ ಬರಬೇಕು, ಲೈಕ್ಸ್ ಬರಬಾರ್ದು. ದೇ ಲೈಕ್ ಬರಬೇಕ್ರಿ ಚಂದನ, ಲೈಕ್ಸ್ ಬರೋಂಗಿಲ್ಲ ಅಮ್ಮ. ಪ್ಲೂರಲ್ ಎಸ್ ಇದ್ರೆ ಏನಂತ ಹೇಳಿದ್ದೆ ನಾನು? ಸಿಂಗ್ಯುಲರ್ ಆಗುತ್ತೆ ಅಂತ ಹೇಳಿದ್ದೆ, ಹೌದಾ? ಎಸ್ ಇಲ್ಲ ಅಂದರೆ ಏನದು? ಪ್ಲೂರಲ್ ಆಗುತ್ತೆ. ಅದಕ್ಕೆ ಏನಾಗಬೇಕು? ದೇ ಲೈಕ್ ಮ್ಯಾಂಗೋಸ್. ಓಕೆ, ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇದೇ ಥರ ಒಂದು ವೇಳೆ ಇಲ್ಲಿ ದೇ ಬದಲು ಐ ಹಾಕಿದ್ದೀನಿ ಅಂದರೆ ನಾನು ಏನಾಗುತ್ತೆ? ಐ ಲೈಕ್ ಆರ್ ಲೈಕ್ಸ್ ಮ್ಯಾಂಗೋಸ್. ಐ ಲೈಕ್ ಆರ್ ಲೈಕ್ಸ್ ಮ್ಯಾಂಗೋಸ್ ಅಂತ ಕೊಟ್ಟೆ ಅಂತ ಅಂದ್ಕೊಳ್ಳಿ. ಓಕೆ, ಏನಾಗುತ್ತೆ ಇಲ್ಲಿ? ನನ್ನ ಸಬ್ಜೆಕ್ಟ್ ಯಾವುದಿಲ್ಲಿ? ಐ. ವರ್ಬ್ ಯಾವುದು? ಲೈಕ್ ಅಥವಾ ಲೈಕ್ಸ್ ಬರಬೇಕು. ಓಕೆನಾ? ಆಬ್ಜೆಕ್ಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ, ನಿಮಗೆ ಬೇಕಾಗಿರೋದು ಸಬ್ಜೆಕ್ಟ್ ಮತ್ತು ವರ್ಬ್ ಮಾತ್ರ ಅಷ್ಟೇ. ಏನು ಬರಬೇಕಿಲ್ಲಿ? ಐ. ಐ ಅನ್ನೋದು ಏನಿದೆ? ಸಿಂಗ್ಯುಲರ್ ಇದೆ. ನನ್ನ ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ದರೆ ನನ್ನ ವರ್ಬ್ ಕೂಡ ಸಿಂಗ್ಯುಲರ್ ಇರಬೇಕು. ಅಂದರೆ ಇದರಲ್ಲಿ ಸಿಂಗ್ಯುಲರ್ ವರ್ಬ್ ಯಾವುದು? ಲೈಕ್ಸ್. ಲೈಕ್ ಅಲ್ಲ ಲೈಕ್ಸ್. ಐ ಲೈಕ್, ಐ ಆಮ್ ಸಾರಿ, ಒಂದು ನಿಮಿಷ ಕ್ಷಮಿಸ್ಬಿಡಿ. ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ಲೈಕ್ಸ್ ಬರೋಂಗಿಲ್ಲ, ಲೈಕೇ ಬರಬೇಕು. ಐ ಲೈಕ್ ಇಲ್ಲ, ಬೇಡ, ಇದು ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಐ ತೆಗೆದು ನಾನು ಶೀ ಆಗ್ತೀನಿ. ಅದ್ರ ಬಗ್ಗೆ ನಾನು ಮತ್ತೆ ಎಕ್ಸ್ಪ್ಲೇನ್ ನೆನಪಿರಲಿ. ಓಕೆನಾ? ಇದು ಎಕ್ಸಾಂಪಲ್ ಆಗಿದ ತಕ್ಷಣ ಎಕ್ಸ್ಪ್ಲೇನ್ ಮಾಡ್ತೀನಿ. ಶಿ ಲೈಕ್ ಅಂತ ಇತ್ತು ಅಂತ ಅಂದ್ಕೊಳ್ಳಿ. ಏನಾಗುತ್ತೆ? ಶಿ ಲೈಕ್ಸ್ ಬರಬೇಕು. ಯಾಕಂದರೆ ಶಿ ಅನ್ನೋದು ಸಿಂಗ್ಯುಲರ್ ಇದೆ. ಓಕೆನಾ? ಸಿಂಗ್ಯುಲರ್ಗೆ ನನಗೆ ಸಿಂಗ್ಯುಲರ್ ವರ್ಬೇ ಬರಬೇಕು. ಲೈಕ್ ಅನ್ನೋದು ಪ್ಲೂರಲ್ ಆಗುತ್ತೆ, ಲೈಕ್ಸ್ ಬರಬೇಕು. ಶಿ ಲೈಕ್ಸ್ ಮ್ಯಾಂಗೋಸ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ಇನ್ನೊಂದು ಎಕ್ಸಾಂಪಲ್ ನೋಡ್ಬಿಡೋಣ. ಹೀ ಗೋ ಅಥವಾ ಗೋಸ್ ಟು ಸ್ಕೂಲ್ ಅಂತ ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ಇಲ್ಲಿ ಹೀ ಅನ್ನೋದು ಸಬ್ಜೆಕ್ಟ್ ಆಯಿತು, ಗೋ ಅಥವಾ ಗೋಸ್ ಅನ್ನೋದು ವರ್ಬ್ ಆಯಿತು. ಹೀ ಅನ್ನೋದು ಏನಿದೆ ನನಗೆ? ಸಿಂಗ್ಯುಲರ್ ಇದೆ. ಹೀ ಅನ್ನೋದು ಸಿಂಗ್ಯುಲರ್ ಇದೆ, ಹೌದಾ? ಗುಡ್ ಮಾರ್ನಿಂಗ್ ಗೌತಮ್. ನಾ ವರ್ಬ್ ಕೂಡ ಸಿಂಗ್ಯುಲರೇ ಬರಬೇಕು. ಇದರಲ್ಲಿ ಸಿಂಗ್ಯುಲರ್ ವರ್ಬ್ ಯಾವುದು ನನಗೆ? ಗೋಸ್ ಅನ್ನೋದು ಸಿಂಗ್ಯುಲರ್ ವರ್ಬ್ ಆಗುತ್ತೆ, ಗೋ ಅಂದರೆ ಪ್ಲೂರಲ್ ಆಗುತ್ತೆ. ಸೊ ಏನನ್ಬೇಕು ನಾನು? ಹೀ ಗೋಸ್ ಟು ಸ್ಕೂಲ್ ಅನ್ಬೇಕು. ಓಕೆನಾ? ಇಲ್ಲಿ ಸರ್ ಕನ್ಫ್ಯೂಷನ್ ಎಲ್ಲಿ ಬರುತ್ತೆ ಅದನ್ನು ತೋರಿಸ್ತೀನಿ ನೋಡಿ. ಕನ್ಫ್ಯೂಷನ್ ಎಲ್ಲಿ ಬರುತ್ತೆ ನೋಡಿ, ನಾನು ವರ್ಬ್ ಇದನ್ನು ಹೇಳಿದ್ದೀನಿ. ಸಿಂಗ್ಯುಲರ್ ವರ್ಬು, ಸಿಂಗ್ಯುಲರ್ ವರ್ಬ್ಗೆ ಯಾವಾಗಲೂ ಏನಿರಬೇಕು? ಎಸ್ ಅಥವಾ ಇ ಎಸ್ ಇದ್ದರೆ ಸಿಂಗ್ಯುಲರ್, ಇಲ್ಲ ಅಂದರೆ ಪ್ಲೂರಲ್, ಅದು ನೆನಪಿರಲಿ. ಓಕೆನಾ? ನೆಕ್ಸ್ಟ್, ಗುಡ್ ಮಾರ್ನಿಂಗ್ ಡಿ ಜಿ. ನೆಕ್ಸ್ಟ್ ಸರ್, ಈಗ ಇದೊಂದು ಪಾಯಿಂಟ್ ನೆನಪಿರಲಿ ನಿಮಗೆ, ಒಂದು ಎಕ್ಸೆಪ್ಷನ್. ಐ ಮತ್ತು ಯು ಬಂದಾಗ, ಐ ಮತ್ತು ಯು ಸಬ್ಜೆಕ್ಟ್ ಆಗಿ ಬಂದಾಗ, ಇವೆರಡು ಸಬ್ಜೆಕ್ಟ್ ಪ್ಲೇಸಲ್ಲಿ ಬಂದರೆ ಆಲ್ವೇಸ್ ಟೇಕ್ಸ್ ಪ್ಲೂರಲ್ ವರ್ಬ್ಸ್. ನೆನಪಿರಲಿದು ಯಾವ್ಯಾವು? ಐ ಮತ್ತು ಯು. ಸರ್, ಐ ಮತ್ತು ಯು ಸಿಂಗ್ಯುಲರ್ ಆಗುತ್ತಲ್ವಾ ಅಂತ ನೀವು ಕೇಳ್ಬೋದು. ಹೌದು, ಯು ಅನ್ನೋದು ಐ ಅನ್ನೋದು ಖಂಡಿತ ಸಿಂಗ್ಯುಲರ್ ಆಗುತ್ತೆ. ನಾನು ಅಂದರೆ ಒಬ್ಬನು. ಯು ಅನ್ನೋದು ನೀನು ಆಗಿರ್ಬೋದು ಅಥವಾ ನೀವು ಆಗಿರ್ಬೋದು, ಎರಡಕ್ಕೂ ನಾವು ಇವೇ ಬಳಸ್ತೀವಿ, ಹೌದಾ? ಸೊ ಅಲ್ಲಿ ನನಗೆ ಸಿಂಗ್ಯುಲರ ಪ್ಲೂರಲ್ ಅಂತ ಗೊತ್ತಿಲ್ಲ. ಬಟ್ ಒಂದು ಎಕ್ಸೆಪ್ಷನ್ ಏನಿಲ್ಲಿ, ಐ ಅಥವಾ ಯು ಬಂದರೆ ನನಗೆ ಯಾವಾಗಲೂ ನನ್ನ ವರ್ಬ್ ಪ್ಲೂರಲ್ಲೇ ಇರಬೇಕು. ಐ ಅಥವಾ ಯು ಆಲ್ವೇಸ್ ಟೇಕ್ಸ್ ಪ್ಲೂರಲ್ ವರ್ಬ್ಸ್, ಈ ರೂಲ್ ನೆನಪಿರಲಿ. ಓಕೆ, ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್,
ಐ ಈಟ್ ಅಥವಾ ಈಟ್ಸ್ ಚಾಕ್ಲೇಟ್ಸ್ ಅಂತೀನಿ ಅಥವಾ ಯು ಫೈಟ್ ಅಥವಾ ಫೈಟ್ಸ್ ಎ ಲಾಟ್ ಅಂತೀನಿ ಓಕೆನಾ ಗುಡ್ ಮಾರ್ನಿಂಗ್ ಸಂತೋಷ್ ಏನಿದೆ ನೋಡಿ ಸಬ್ಜೆಕ್ಟ್ ಏನಾಗಿದೆ ಇಲ್ಲಿ ನನಗೆ ಐ ಆಗಿದೆ ಈಟ್ ಅಥವಾ ಈಟ್ಸ್ ಅನ್ನೋದು ವರ್ಬ್ ಆಗಬೇಕು ಸಬ್ಜೆಕ್ಟ್ ನಾನು ಐ ಅಂದ್ ಏನಂತ ಹೇಳಿದ್ದೆ ನಿಮಗೆ ರೂಲಲ್ಲಿ ಐ ಮತ್ತು ಯು ಯಾವಾಗಲೂ ಪ್ಲೂರಲ್ ವರ್ಬ್ಸೇ ತಗೊಂತವೆ ಸಿಂಗ್ಯುಲರ್ ತಗೊಳ್ಳಲ್ಲ ಅಂದರೆ ನನಗೆ ಇಲ್ಲಿ ಈಟ್ಸ್ ಬರಲ್ಲ ಐ ಈಟ್ ಚಾಕ್ಲೇಟ್ಸ್ ಬರಬೇಕು ಅದೇ ಥರ ಯು ಅನ್ನೋದು ನನಗೆ ಇಲ್ಲಿ ಸಬ್ಜೆಕ್ಟ್ ಆಗಿದೆ ನನ್ನ ವರ್ಬ್ ಬಂದ್ಬಿಟ್ಟು ಫೈಟ್ ಅಥವಾ ಫೈಟ್ಸ್ ಆಗಬೇಕು ಹೌದಾ ಸೊ ಇಲ್ಲೇನಾಗಬೇಕು ಯು ಫೈಟ್ ಎ ಲಾಟ್ ಅನ್ಬೇಕಾ ಇಲ್ಲಿ ಫೈಟ್ಸ್ ಎ ಲಾಟ್ ಅಂತ ಅನ್ಬೇಕಾ ಯಾವ್ದು ಅನ್ಬೇಕ್ರಿ ಯು ಫೈಟ್ ಎ ಲಾಟ್ ಅನ್ಬೇಕು ಫೈಟ್ಸ್ ಎ ಲಾಟ್ ಅನ್ನುವಂತಿಲ್ಲ ಸೊ ರೂಲ್ ಏನು ಹೇಳ್ತಾ ಇದೆ ನಮಗೆ ಐ ಅಥವಾ ಯು ಯಾವಾಗಲೂ ನಮಗೆ ಪ್ಲೂರಲ್ ವರ್ಬೇ ತಗೋಬೇಕು ಎವ್ರಿಬಡಿ ಬೇಸಿಕ್ಸ್ ಎಲ್ರಿಗೂ ಕ್ಲಿಯರ್ ಆಯ್ತಾ ಎಕ್ಸಸೈಸ್ಗೆ ಹೋಗೋಣ ಬೇಸಿಕ್ಸ್ ಎಲ್ರಿಗೂ ಕ್ಲಿಯರ್ ಆಯ್ತಾ ಎಕ್ಸಸೈಸ್ಗೆ ಹೋಗೋಣ ಚೇಂಜ್ ಆಯ್ತು ರೀ ಸಂತು ಚೇಂಜ್ ಆಯಿತು ಓಕೆ ಇವಾಗ ಸೊ ದಿಸ್ ಇಸ್ ದ ಇಂಟ್ರಡಕ್ಷನ್ ದಿಸ್ ಇಸ್ ಜಸ್ಟ್ ಇಂಟ್ರಡಕ್ಷನ್ ಟು ಸಬ್ಜೆಕ್ಟ್ ಆಫ್ ಅಗ್ರಿಮೆಂಟ್ ಬನ್ನಿ ಒಂದು ಸಿಂಪಲ್ ಎಕ್ಸಾಂಪಲ್ ಇದೆ ಮೂರಿದ್ದಾವೆ ನಿಮ್ಮ ಹತ್ರ ಸಿಂಪಲ್ ಎಕ್ಸಸೈಸ್ ಟ್ರೈ ಮಾಡಿ ಒನ್ ಮಿನಿಟ್ ಟೈಮ್ ತೊಗೊಂಡು ಮೂರು ಟ್ರೈ ಮಾಡಿ ಒನ್ ಮಿನಿಟ್ ಟೈಮ್ ತೊಗೊಂಡು ಮೂರು ಟ್ರೈ ಮಾಡಿ ಬರಬೇಕು ಉತ್ತರ ಚಂದನ ನಿಮ್ಮ ಮೊಬೈಲಲ್ಲಿ ಸೆಟ್ಟಿಂಗ್ ಚೇಂಜ್ ಮಾಡ್ಬೇಕಮ್ಮ ನಿಮ್ಮ ಮೊಬೈಲಲ್ಲಿ ಸೆಟ್ಟಿಂಗ್ ಚೇಂಜ್ ಮಾಡ್ಬೇಕ್ರಿ ಇಲ್ಲಿ ಕ್ಲಿಯರ್ ಆಗಿದೆ ಏನೂ ಇಲ್ಲ ನಿಮ್ಮ ಮೊಬೈಲಲ್ಲಿ ಈ ಥರ ಇಲ್ಲಿ ಸೆಟ್ಟಿಂಗ್ಸ್ ಅನ್ನೋ ಬಟನ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡಿಯೋ ಸೆಟ್ಟಿಂಗ್ಸ್ ಅಂತ ಬರುತ್ತೆ ಅದರಲ್ಲಿ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸಿಗೆ ಹೋಗಿ ಲಾಸ್ಟ್ ಆಪ್ಷನ್ನಲ್ಲಿ ಅದು ನಿಮಗೆ 144 pixels ಅಂತ ಇದ್ದರೆ ವರ್ಕ್ ಆಗಲ್ಲ ಮಿನಿಮಮ್ 240 pixels ಇರಬೇಕು ಮಿನಿಮಮ್ 240 ಅಥವಾ 360 ಎಷ್ಟು ಚೆನ್ನಾಗಿ ಹಿಡ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ರೀ ಎಷ್ಟು ಜಾಸ್ತಿ ನಂಬರ್ ಇದ್ರೆ ಅಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಇನ್ನೂ ಉತ್ತರ ಬರಲಿಲ್ಲ ದ ಮರ್ಮರ್ ಆಫ್ ಬೀಸ್ ಬಜಿಂಗ್ ರೌಂಡ್ ದ ಗ್ರಾಸಿ ಮೀಡೋಸ್ ಸೌಂಡ್ ಡೆಲೈಟ್ಫುಲ್ ಮೊದಲನೇ ಪ್ರಶ್ನೆಗೆ ಯಾರಾದರೂ ಉತ್ತರ ಕೊಡ್ತೀರಾ ಮರ್ಮರ್ ಸಬ್ಜೆಕ್ಟ್ ಆಯಿತು ಓಕೆ ನೋಡಿ ರೂಲ್ ಕಲಿಯೋದು ತುಂಬ ಈಸಿ ರೀ ಅದನ್ನು ಸೆಂಟೆನ್ಸ್ ಈ ಥರ ಬಂದಾಗ ಯಾವ ಥರ ಅಪ್ಲೈ ಮಾಡ್ತೀವಿ ಅನ್ನೋದೇ ಇಂಪಾರ್ಟೆಂಟ್ ಮಹೇಶ್ ಶೆಟ್ಟಿ ವೆರಿ ಗುಡ್ ಎಕ್ಸಲೆಂಟ್ ಆನ್ಸರ್ ನೋಡಿ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಈ ಸೆಂಟೆನ್ಸಲ್ಲಿ ದ ಮರ್ಮರ್ ಆಫ್ ದ ಬೀಸ್ ಅಂದರೆ ಬೀಸ್ ಏನು ಶಬ್ದ ಮಾಡ್ತಾವಲ್ಲ ಅದ್ರ ಬಗ್ಗೆ ಹೌದಾ ಸೊ ಹಾಗಾದರೆ ನನ್ನ ಸಬ್ಜೆಕ್ಟ್ ಏನಾಯಿತು ಮರ್ಮರ್ ಇದು ಇದು ನನ್ನ ಸಬ್ಜೆಕ್ಟ್ ಆಯಿತು The murmur of the bees around the grassy meadows sound delightful.
ಇದರಲ್ಲಿ ವರ್ಬ್ ಯಾವುದು ಬರ್ತಾ ಇದೆ? ವರ್ಬ್ ಇಲ್ಲಿದೆ. ನೀವು ನೋಡಬೇಕಾಗಿರೋದು ಇಷ್ಟೇ, ನನ್ನ ಸಬ್ಜೆಕ್ಟ್ ಯಾವುದು, ನನ್ನ ವರ್ಬ್ ಯಾವುದು. ಹೌದಾ? ನೆಕ್ಸ್ಟ್ ನೋಡಿ, ದ ಮರ್ಮರ್ ಅನ್ನೋದು ಸಿಂಗ್ಯುಲರ್ ಅಲ್ಲಿದೆನಾ ಪ್ಲೂರಲ್ ಇದೆನಾ? ಇದು ಅನ್ಕೌಂಟಬಲ್ ನೌನ್ ಅಂದರೆ ಯಾವಾಗಲೂ ಸಿಂಗ್ಯುಲರೇ ಇರುತ್ತೆ. ಅನ್ಕೌಂಟಬಲ್ಸ್, ನಿಮಗೆ ಸಬ್ಜೆಕ್ಟ್ ಅನ್ಕೌಂಟಬಲ್ ನೌನ್ ಇದ್ದರೆ ಅದು ಯಾವಾಗಲೂ ಸಿಂಗ್ಯುಲರೇ, ನೆನಪಿರಲಿ. ಅಂದರೆ ನನ್ನ ವರ್ಬ್ ಕೂಡ ಸಿಂಗ್ಯುಲರೇ ಬರಬೇಕಿತ್ತು. ದ ಮರ್ಮರ್ ಸೌಂಡ್ಸ್ ಡಿಲೈಟ್ಫುಲ್. ದ ಮರ್ಮರ್ ಸೌಂಡ್ ಬರಲ್ಲ, ಇಲ್ಲಿ ಏನು ಬರಬೇಕು? ಸೌಂಡ್ಸ್ ಡಿಲೈಟ್ಫುಲ್ ಬರಬೇಕು. ಯಾಕಂದರೆ ಸಿಂಗ್ಯುಲರ್ ಸಬ್ಜೆಕ್ಟ್ ಯಾವಾಗಲೂ ಸಿಂಗ್ಯುಲರ್ ವರ್ಬೇ ತಗೋಬೇಕು. ಈ ಪಾಯಿಂಟ್ ಅರ್ಥ ಆಯ್ತಾ? ಫಸ್ಟ್ ಕ್ವೆಶನ್ ಎಲ್ರಿಗೂ ಅರ್ಥ ಆಯ್ತಾ? ಎವ್ರಿಬಡಿ ಎವ್ರಿಬಡಿ ಈ ಪಾಯಿಂಟ್ ಎಲ್ರಿಗೂ ಅರ್ಥ ಆಯ್ತಾ? ಮೊದಲನೇ ಪ್ರಶ್ನೆ, ಸಬ್ಜೆಕ್ಟ್ ಯಾವುದು ಅನ್ನೋದು ಕಂಡುಹಿಡಿಯೋದು ಫಸ್ಟ್ ಪಾಯಿಂಟ್. ಮರ್ಮರ್ ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀವಿ? ಮರ್ಮರ್ ಬಗ್ಗೆ ಮಾತಾಡ್ತೀವಿ. ಮರ್ಬರ್ ಅಂದ್ರೆ ಏನು? ಶಬ್ದ. ಸೊ ಜೇನುಹುಳ ಮಾಡೋ ಶಬ್ದನ ಮರ್ಮರ್ ಆಫ್ ದ ಬೀಸ್ ಅಂತೀವಿ. ಆ ಮಧ್ಯದಲ್ಲಿರೋದ್ರ ಎಲ್ಲದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಸಬ್ಜೆಕ್ಟ್ ಸಿಕ್ತಾ, ಅದ್ರ ವರ್ಬ್ ಎಲ್ಲಿದೆ ಅಂತ ಹುಡುಕ್ಬೇಕು. ಈ ಯಾವ ವರ್ಬ್ ಎಲ್ಲಿದೆ? ಸೌಂಡ್ ಅಲ್ಲಿದೆ. ಓಕೆ, ಇಟ್ ಸೌಂಡ್ ಡಿಲೈಟ್ಫುಲ್ ಅಲ್ಲ, ಅದು ಇಟ್ ಸೌಂಡ್ಸ್ ಡಿಲೈಟ್ಫುಲ್ ಆಗಿರಬೇಕು. ಅದು ನನ್ನ ಉತ್ತರ. ಓಕೆ ಅಲ್ಲ, ಅದು ನನ್ನ ಫಸ್ಟ್ ಕ್ವೆಶನ್ ಆಯಿತು. ಸೆಕೆಂಡ್ ಕ್ವೆಶನಿಗೆ ಬರೋಣ. ದ ಕಾರ್ಡಮಮ್ ಅಲಾಂಗ್ ವಿತ್ ಸಿನಮನ್ ಅಂಡ್ ಆ್ಯಪಲ್ ಗಿವ್ ದ ಡಿಶ್ ಇಟ್ಸ್ ಅನ್ಯೂಶುವಲ್ ಫ್ಲೇವರ್. ಸೆಕೆಂಡ್ ಕ್ವೆಶನ್ ಆನ್ಸರ್ ಎನಿಬಡಿ? ದ ಕಾರ್ಡಮಮ್ ಅಲಾಂಗ್ ವಿತ್ ಸಿನಮನ್ ಅಂಡ್ ಆ್ಯಪಲ್ ಗಿವ್ ದ ಡಿಶ್ unusual flavor. Good morning. ಗ್ಯೂಸ್ ಅಂತ ಹೇಳ್ತಿದ್ದಾರೆ, ನೋಡೋಣ. ಸರ್, ಈಗ ಕಾಡ್ಮಮ್ ಅಂದ್ರೆ ಏನ್ರಿ? ಇಲಾಚಿ. ಇದೇನಿದು? ಇಲಾಚಿ. ಸಿನಮನ್ ಅಂದ್ರೆ ಚಕ್ಕೆ. ಸಿನಮನ್ ಅಂದ್ರೆ ಏನು? ಚಕ್ಕೆ. ಓಕೆ, ಸ್ಪೈಸಸ್. ಇವು ದ ಕಾರ್ಡಮಮ್ ಅಲಾಂಗ್ ವಿತ್ ಸಿನಮನ್. ಇಲ್ಲಿ ಸಬ್ಜೆಕ್ಟ್ ಯಾವುದು? ಕಾರ್ಡಮಮ್. ಇದು ಸಬ್ಜೆಕ್ಟ್. ಇದು ಯಾವುದ್ರಲ್ಲಿದೆ? ಸಿಂಗ್ಯುಲರಲ್ಲಿದೆ. ಹೌದಾ? ಇದ್ರ ವರ್ಬ್ ಎಲ್ಲಿದೆ ನೋಡಿ? ಇದ್ರ ವರ್ಬ್ ಎಲ್ಲಿದೆ? ಇಲ್ಲಿ ವರ್ಬ್ ಬಂದ್ಬಿಟ್ಟು ಇಲ್ಲಿದೆ, ಗ್ಯೂ ಅಲ್ಲಿದೆ. ಸರ್, ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ದಾಗ ವರ್ಬ್ ಕೂಡ ಸಿಂಗ್ಯುಲರ್ ಇರಬೇಕು, ಆದರೆ ಗ್ಯೂ ಅನ್ನೋದು ಪ್ಲೂರಲ್ ಆಯಿತು. ಸೊ ಇಲ್ಲಿ ನನಗೆ ಗ್ಯೂ ಬರೋಂಗಿಲ್ಲ. ಏನು ಬರಬೇಕು? ಗ್ಯೂಸ್ ಬರಬೇಕು. ಗ್ಯೂಸ್ ಬರಬೇಕು. ಸರ್, ಹಾಗಾದರೆ ಸಬ್ಜೆಕ್ಟ್ ಸಿಂಗ್ಯುಲರ್ ಆದರೆ ಅದ್ರ ಬಗಲಿಗೆ ಅಲಾಂಗ್ ವಿತ್ ಸಿನಮನ್ ಆ್ಯಂಡ್ ಆ್ಯಪಲ್ ಅಂತ ಬಂದಿದೆ ಅಲ್ಲ, ಅದೇನು ಮಾಡಬೇಕು? ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಅದಕ್ಕೂ ನಿಮ್ಮ ಸೆಂಟೆನ್ಸ್ಗೂ ಏನು ಸಂಬಂಧ ಇಲ್ಲ. ನಾವು ನೋಡಬೇಕಾಗಿರೋದು ದ ಮೊದಲು ಯಾವುದು ಹೇಳ್ತಾ ನೋಡಿ, ದ ಕಾರ್ಡಮಮ್. ಅದಾದ ಮೇಲೆ ಎರಡು ಕಾಮ ಮಧ್ಯದಲ್ಲಿ ಏನೇನು ಬರುತ್ತಲ್ಲ ಅದನ್ನೆಲ್ಲ ಇಗ್ನೋರ್ ಮಾಡಿಬಿಡಿ. ಅದಕ್ಕೂ ಸಬ್ಜೆಕ್ಟ್ ವರ್ಬ್ಗೂ ಏನು ಸಂಬಂಧ ಇಲ್ಲ. ಅಲಾಂಗ್ ವಿತ್ ಸಿನಮನ್ ಆ್ಯಂಡ್ ಆ್ಯಪಲ್. ಓಕೆನಾ? ಸೊ ಅದು ಅಲ್ಲದೆ ನೆಕ್ಸ್ಟ್ ಎಕ್ಸಾಂಪಲ್ ಕೂಡ ನೋಡಿ. ಇನ್ ಟುಡೇಸ್ ನ್ಯೂಸ್ ಪೇಪರ್. ಓಕೆ, ಎರಡನ್ನು ಜೊತೆಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ ಟುಡೇಸ್ ನ್ಯೂಸ್ ಪೇಪರ್ ದ ಕೇಸ್ ಆಫ್ ಮಿಸ್ಸಿಂಗ್ ಚೈಲ್ಡ್ ಆಸ್ ವೆಲ್ ಆಸ್ ದ ರೀಸೆಂಟ್ ಮರ್ಡರ್ಸ್ ಆಫ್ ಪೊಲೀಸ್ ಮೆನ್ ಆರ್ ಡಿಸ್ಕಸ್ಡ್ ಇನ್ ದ ಎಡಿಟೋರಿಯಲ್. ಅಂದರೆ ಇವತ್ತಿನ ನ್ಯೂಸ್ ಪೇಪರಲ್ಲಿ ಆ ಮಿಸ್ಸಿಂಗ್ ಚೈಲ್ಡ್ದು ಕೇಸು ಮತ್ತು ರೀಸೆಂಟ್ ಮರ್ಡರ್ಸ್ ಆಫ್ ಪೊಲೀಸ್ ಮೆನ್ ಇವೆರಡೂ ಕೇಸ್ಗಳ ಬಗ್ಗೆ ಎಡಿಟೋರಿಯಲಲ್ಲಿ ಡಿಸ್ಕಸ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾನೆ. ಸೊ ಇಲ್ಲಿ ಎರರ್ ಏನಿದೆ? ಲಕ್ಷ್ಮಿ ಹೇಳ್ತಿದ್ದಾರೆ ಈಸ್ ಬರಬೇಕು ಸರ್ ಅಂತ ಹೇಳಿ. ಮತ್ತೆ ಯಾರಾದರೂ ಏನು ಬರಬೇಕು ಆನ್ಸರ್? ಎನಿಬಡಿ? ಈಸ್ ಡಿಸ್ಕಸ್ಡ್ ಅಂತ ಹೇಳ್ತಿದ್ದಾರೆ. ಕೇಸಸ್ ಆಫ್ ದ ಮಿಸ್ಸಿಂಗ್ ಚೈಲ್ಡ್ ಆಸ್ ವೆಲ್ ಆಸ್ ಕೇಸಸ್ ಆಗಲ್ವಲ್ಲ ಗಂಗಾ. ಮಿಸ್ಸಿಂಗ್ ಚೈಲ್ಡ್ದು ಒಂದೇ ಕೇಸ್ ಆಯ್ತಲ್ಲ, ಅದು ದ ಕೇಸ್ ಆಫ್ ಮಿಸ್ಸಿಂಗ್ ಚೈಲ್ಡ್. ಓಕೆ, ಆಸ್ ವೆಲ್ ಆಸ್ ದ ರೀಸೆಂಟ್ ಮರ್ಡರ್ಸ್ ಅದಕ್ಕೂ ಸೇರಿ ಆಗ್ತಿದ್ದೀರಾ? ಇಲ್ಲ, ಹಂಗಲ್ಲ
ಹೇಳ್ತೀನಿ ನೋಡಿ. ಇಲ್ಲಿ ಆನ್ಸರ್ ಬರಬೇಕು ಆರ್ ಅಲ್ಲ, ಇದು ಈಸ್. ಲಕ್ಷ್ಮಿ, ವೆರಿ ಗುಡ್, ಮನಸ್ಸು, ಪರ್ಫೆಕ್ಟ್ ಆನ್ಸರ್. ಅಬ್ಸರ್ವ್ ಮಾಡಿ. ಯಾಕೆ ಸರ್? ನೋಡಿ, ನಿಮಗೆ ಈ ರೂಲ್ ನೆನಪಿರಲಿ, ಇದು ಮೊದಲನೇದು. ರೂಲ್ ಒನ್ ಏನು? ಸಿಂಗ್ಯುಲರ್ ಸಬ್ಜೆಕ್ಟ್ ಟೇಕ್ಸ್ ಸಿಂಗ್ಯುಲರ್ ವರ್ಬ್ಸ್, ಹೌದಾ? ಪ್ಲೂರಲ್ ಸಬ್ಜೆಕ್ಟ್ಸ್ ಟೇಕ್ಸ್ ಪ್ಲೂರಲ್ ವರ್ಬ್ಸ್. ಓಕೆ, ಇಲ್ಲಿ ಇನ್ನ ಒಂದು ಏನಾದ್ರು ನಿಮಗೆ ಸಬ್ಜೆಕ್ಟ್ ಆದಮೇಲೆ, ಸಬ್ಜೆಕ್ಟ್ ಆದಮೇಲೆ, ಇದಾದ ಮೇಲೆ ನಮಗೆ ಒಂದು ವೇಳೆ ಕಮ ಬಂದು, ಆ ಕಮ ಮಧ್ಯದಲ್ಲಿ ಏನೇ ಇರಲಿ, ಆ ಕಮ ಮಧ್ಯದಲ್ಲಿ ಏನೇ ಇರಲಿ, ಓಕೆನಾ, ಇದಿಷ್ಟು ಏನೇ ಇರಲಿ, ಇದನ್ನು ಇಗ್ನೋರ್ ಮಾಡಿಬಿಡಿ, ತಲೆನೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಸಬ್ಜೆಕ್ಟ್ಗೂ ಮತ್ತು ವರ್ಬ್ಗೂ ಮಧ್ಯದಲ್ಲಿ ಎರಡು ಕಾಮ ಬಂದಿದ್ದಾವೆ ಅಂದರೆ ಆ ಎರಡೂ ಕಾಮ ಮಧ್ಯದಲ್ಲಿ ಏನೇ ಇರಲಿ ಅದನ್ನೆಲ್ಲ ಇಗ್ನೋರ್. ಮತ್ತೆ ಇನ್ನೊಂದು, ಸಬ್ಜೆಕ್ಟ್ ಬಂದ ಮೇಲೆ ಮತ್ತು ವರ್ಬ್ ಮಧ್ಯದಲ್ಲಿ ಒಂದು ವೇಳೆ ಅಲಾಂಗ್ ವಿತ್ ಅಥವಾ ಆಸ್ ವೆಲ್ ಆಸ್, ಆಸ್ ವೆಲ್ ಆಸ್ ಈ ಥರ ಏನಾದರೂ ಬಂದರೆ, ಈ ಥರ ಸೆಂಟೆನ್ಸಸ್ ಏನಾದರೂ ಬಂದರೆ ಇದನ್ನು ಕೂಡ ಏನು ಮಾಡಬೇಕು, ಇಗ್ನೋರ್ ಮಾಡಬೇಕು. ಅಲಾಂಗ್ ವಿತ್, ಆಸ್ ವೆಲ್ ಆಸ್, ಬಟ್ ಆಲ್ಸೋ. ಓಕೆ, ನಿಮಗೆ ಇವೆಲ್ಲ ಹೆಚ್ಚಿನ ಇನ್ಫಾರ್ಮೇಷನ್ ಕೊಡ್ತಿದ್ದಾವೆ. ಆ ಇನ್ಕ್ಲೂಡಿಂಗ್, ಇನ್ಕ್ಲೂಡಿಂಗ್ ಇದ್ರು ಕೂಡ ರಾಮ್ ಇನ್ಕ್ಲೂಡಿಂಗ್ ಹಿಸ್ ಫ್ರೆಂಡ್ಸ್ ಆರ್ ಕಮಿಂಗ್ ಅನ್ನಂಗಿಲ್ಲ, ಈಸ್ ಕಮಿಂಗ್ ಅನ್ನಬೇಕು. ಓಕೆನಾ? ಸೊ ಅವೆಲ್ಲ ನಮಗೆ ಹೆಚ್ಚಿನ ಮಾಹಿತಿ ಕೊಡೋದ್ರು ಏನೇನು ಇರ್ತಾವಲ್ಲ ಫ್ರೇಸ್, ಅದೆಲ್ಲ ನಮ್ಮ ವರ್ಬ್ಗೂ ಸಬ್ಜೆಕ್ಟ್ಗೂ ಸಂಬಂಧ ಇರಲ್ಲ. ಇಲ್ಲಿ ನೋಡಿ ಏನಿದೆ, ನನ್ನ ಸಬ್ಜೆಕ್ಟ್ ಕಾರ್ಡಮಮ್ ಮಾತ್ರ, ಅಲಾಂಗ್ ವಿತ್, ಅಲಾಂಗ್ ವಿತ್ ಸಿನಮನ್ ಆ್ಯಂಡ್ ಆ್ಯಪಲ್, ಎರಡೂ ಕಾಮ ಮಧ್ಯದಲ್ಲಿ ಏನೇನಿದೆ ಅದನ್ನೆಲ್ಲ ಇಗ್ನೋರ್ ಮಾಡಿಬಿಡಿ. ನೀವು ಓದಬೇಕಾಗಿರೋದು ಇಷ್ಟೇ. ದ ಕಾರ್ಡಮಮ್ ಗಿವ್ಸ್ ದ ಡಿಶ್ ಇಟ್ಸ್ ಅನ್ಯೂಶುವಲ್ ಫ್ಲೇವರ್. ನೆಕ್ಸ್ಟ್ ಕೂಡ ಅಷ್ಟೆ. ದ ಟುಡೇ ಇನ್ ದ ಟು ಇನ್ ಟುಡೇಸ್ ನ್ಯೂಸ್ ಪೇಪರ್ ದ ಕೇಸ್ ಆಫ್ ಮಿಸ್ಸಿಂಗ್ ಚೈಲ್ಡ್, ಇದು ನಮ್ಮ ಸಬ್ಜೆಕ್ಟ್. ದ ಕೇಸ್ ಆಫ್ ದ ಮಿಸ್ಸಿಂಗ್ ಚೈಲ್ಡ್ ಇದು ಸಬ್ಜೆಕ್ಟ್. ಆಸ್ ವೆಲ್ ಆಸ್ ದ ರೀಸೆಂಟ್ ಮರ್ಡರ್ಸ್ ಆಫ್ ದ ಪೊಲೀಸ್ ಮೆನ್, ಇದೆಲ್ಲ ನಮಗೆ ಬೇಡ. ನನ್ನ ವರ್ಬ್ ಎಲ್ಲಿದೆ? ಇಲ್ಲಿದೆ. ಸಬ್ಜೆಕ್ಟ್ ಆದಮೇಲೆ, ಸಬ್ಜೆಕ್ಟ್ ಆದಮೇಲೆ ನನ್ನ ವರ್ಬ್ ಇಲ್ಲಿ ಬಂದಿದೆ, ಹೌದಾ? ಈಸ್ ಅಥವಾ ಆರ್ ಬರಬೇಕು ಅಲ್ಲಿ. ಡಿಸ್ಕಸ್ಡ್, ಸೊ ಇನ್ ಟುಡೇಸ್ ನ್ಯೂಸ್ ಪೇಪರ್ ದ ಕೇಸ್ ಆಫ್ ದ ಮಿಸ್ಸಿಂಗ್ ಚೈಲ್ಡ್ ಈಸ್ ಡಿಸ್ಕಸ್ಡ್ ಅನ್ಬೇಕು, ಆರ್ ಡಿಸ್ಕಸ್ಡ್ ಅನ್ಬಾರದು. ಸೊ ಅಲ್ಲಿ ಆಸ್ ವೆಲ್ ಆಸ್ ಇರಲು, ಇನ್ಕ್ಲೂಡಿಂಗ್ ಇರಲಿ, ಅಲಾಂಗ್ ವಿತ್ ಇರಲಿ, ಬಟ್ ಆಲ್ಸೋ ಇರಲಿ, ಆಲ್ಸೋ ಇರಲಿ, ಅದು ಏನೇ ಇರಲಿ, ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ನಮ್ಮ ಮೇನ್ ಸಬ್ಜೆಕ್ಟ್ ಏನಿದೆ ಅದು ಆದಮೇಲೆ ನಾನು ಓದಬೇಕಾಗಿರೋದು ಡೈರೆಕ್ಟ್ ನನ್ನ ವರ್ಬ್ ಮಾತ್ರ. ಸೊ ಇದನ್ನು ಯಾವ ಥರ ಅವರಬೇಕು? ಇನ್ ಟುಡೇಸ್ ನ್ಯೂಸ್ ಪೇಪರ್ ದ ಕೇಸ್ ಆಫ್ ದ ಮಿಸ್ಸಿಂಗ್ ಚೈಲ್ಡ್ ಈಸ್ ಡಿಸ್ಕಸ್ಡ್ ಇನ್ ಎಡಿಟೋರಿಯಲ್. ಅರ್ಥ ಆಯ್ತಾ ಎಲ್ರಿಗೂ? ಎಲ್ರಿಗೂ ಅರ್ಥ ಆಗಿದೆನಾ ರೂಲ್? ಅರ್ಥ ಆಗಿದೆನಾ ಎವ್ರಿವನ್? ಬೇಸಿಕ್ ರೂಲ್ ತಿಳ್ಕೊಳ್ಳೋದೆ ಬೇರೆ, ಎಕ್ಸಾಮಲ್ಲಿ ಅದನ್ನು ಅಪ್ಲೈ ಮಾಡೋದೇ ಬೇರೆ ರೀ. ಅಲ್ಲಿ ನಿಮಗೆ ಸಬ್ಜೆಕ್ಟ್ ಐಡೆಂಟಿಫೈ ಮಾಡೋದು ಕಷ್ಟ ಆಗುತ್ತೆ. ಎವ್ರಿವನ್, ಎಲ್ರಿಗೂ ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಎಕ್ಸಾಂಪಲಿಗೆ ಹೋಗೋಣ. ನೆಕ್ಸ್ಟ್ ಮತ್ತೆ ಮೂರು ಸೆಂಟೆನ್ಸಸ್ ಇದ್ದಾವೆ. ಮೊದಲು ನೀವು ಟ್ರೈ ಮಾಡಿ, ಅದ ನಂತರ ನಾನು ಹೇಳ್ಕೊಡ್ತೀನಿ.
ಸರ್ ಕ್ವಶನ್ ನಂಬರ್ ಹಾಕ್ಬಿಟ್ಟು ಆನ್ಸರ್ ಮಾಡಬೇಕು ಎಲ್ಲರೂ ಕ್ವಶನ್ ನಂಬರ್ ಹಾಕ್ಬಿಟ್ಟು ಆನ್ಸರ್ ಮಾಡಬೇಕು ದ ಟೆಲಿವಿಷನ್ ಸೆಟ್ ಆ್ಯಂಡ್ ವಾಷಿಂಗ್ ಮಿಷಿನ್ ವಾಸ್ ಡ್ಯಾಮೇಜ್ಡ್ ಬೈ ದ ಶಾರ್ಟ್ ಸರ್ಕ್ಯೂಟ್ ಏನು ತಪ್ಪಿದೆ ಮೊದಲನೇದು ವರ್ ಬರಬೇಕಂತ ಹೇಳ್ತಿದ್ದಾರೆ ಓಕೆ ಎರಡನೇದು 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 ಅ ಡೈಮಂಡ್ ನೆಕ್ಲೆಸ್ ಆ್ಯಂಡ್ ಆ್ಯನ್ ಎಮರಲ್ಡ್ ರಿಂಗ್ ವಾಸ್ ಆರ್ ವರ್ ಸ್ಟೋಲನ್ ಫ್ರಮ್ ದ ಹೋಟೆಲ್ ಸೇಫ್ ಮೂರನೇದು ಇಂಟರ್ವ್ಯೂಸ್ ವಿತ್ ಪ್ರಾಮಿನೆಂಟ್ ಆಕ್ಟಿವಿಸ್ ಆ್ಯಂಡ್ ಅ ಲೆಟರ್ ಫ್ರಮ್ ಪ್ರೈಮ್ ಮಿನಿಸ್ಟರ್ ಫಾರ್ಮ್ ಅಥವಾ ಫಾರ್ಮ್ಸ್ ದ ಕೋರ್ ಆಫ್ ದ ಆಬ್ಜೆಕ್ಷನ್ಸ್ ಟು ದ ಪ್ಲ್ಯಾನ್ ಸೆಕೆಂಡ್ ಕೂಡ ವರ್ ಅಂತ ಹೇಳ್ತಿದ್ದಾರೆ ಓಕೆ ಇಲ್ಲಿ ಈಸಿ ಆಗಿಬಿಡ್ತು ಯಾಕೆ ನಾನಲ್ಲಿ ಕೊಟ್ಟಿದ್ದೀನಿ ವಾಸ್ ಬರಬೇಕಾ ವರ್ ಬರಬೇಕಾ ಫಾರ್ಮ್ ಬರಬೇಕಾ ಫಾರ್ಮ್ಸ್ ಬರಬೇಕಾ ಅಂತ ಅಂದರೆ ಅಲ್ಲೇ ನಿಮಗೆ ಗೊತ್ತಾಗ್ಬಿಡ್ತು ಇಲ್ಲೇನೋ ಎರರ್ ಇದೆ ಅಂತ ನೆಕ್ಸ್ಟಿಂದ ಅಷ್ಟು ಈಸಿ ಮಾಡಲ್ಲ ಆಯಿತಾ ನಿಮಗೆ ಗೊತ್ತೂ ಆಗಲ್ಲ ಎಲ್ಲಿ ಚೇಂಜ್ ಮಾಡಬೇಕು ಅಂತ ಓಕೆ ಬನ್ನಿ ನೋಡೋಣ ದ ಟೆಲಿವಿಷನ್ ಸೆಟ್ ಆ್ಯಂಡ್ ವಾಷಿಂಗ್ ಮಿಷಿನ್ ದ ಟೆಲಿವಿಷನ್ ಸೆಟ್ ಆ್ಯಂಡ್ ದ ವಾಷಿಂಗ್ ಮಿಷಿನ್ ಇಲ್ಲಿ ಎರಡು ಸಬ್ಜೆಕ್ಟ್ ಇದ್ದಾವೆ ಯಾವುದು ಯಾವುದು ಟೆಲಿವಿಷನ್ ಟೆಲಿವಿಷನ್ ಸೆಟ್ ಒಂದು ಮತ್ತು ವಾಷಿಂಗ್ ಮಿಷಿನ್ ಒಂದು ಹೌದಾ ನೆನಪಿರಲಿ ಎರಡು ಸಬ್ಜೆಕ್ಟ್ ಎರಡು ಸಬ್ಜೆಕ್ಟ್ ಬಂದು ಅವುಗಳ ಮಧ್ಯದಲ್ಲಿ ಆ್ಯಂಡ್ ಬಂದರೆ ಅವುಗಳ ಮಧ್ಯದಲ್ಲಿ ಆ್ಯಂಡ್ ಬಂತು ಇವು ಸಿಂಗ್ಯುಲರ್ ಇರಲಿ ಅಥವಾ ಪ್ಲೂರಲ್ ಇರಲಿ ಇದು ಕೂಡ ಸಿಂಗ್ಯುಲರ್ ಇರಲಿ ಅಥವಾ ಪ್ಲೂರಲ್ ಇರಲಿ ನನ್ನ ವರ್ಬ್ ಅನ್ನೋದು ಏನಿರುತ್ತಲ್ಲ ನೆಕ್ಸ್ಟ್ ಬರಬೇಕಾಗಿರೋ ವರ್ಬು ಇದು ಯಾವಾಗಲೂ ಪ್ಲೂರಲ್ಲೇ ಇರಬೇಕು ಹೌದಾ ಎರಡು ಸಬ್ಜೆಕ್ಟ್ ಎರಡು ಸಬ್ಜೆಕ್ಟ್ ಎಂಡಿಂದ ಕನೆಕ್ಟ್ ಆಗ್ತಾ ಇವೆ ಆ ಸಬ್ಜೆಕ್ಟ್ಗಳು ಸಿಂಗ್ಯುಲರ್ ಆದರೂ ಇರಲಿ ಪ್ಲೂರಲ್ ಆದರೂ ಇರಲಿ ಎರಡು ಸಬ್ಜೆಕ್ಟ್ ಎಂಡಿಂದ ಕನೆಕ್ಟ್ ಆದರೆ ಅವುಗಳ ವರ್ಬ್ ಅನ್ನೋದು ಏನಿರುತ್ತಲ್ಲ ಅದು ಯಾವಾಗಲೂ ನನಗೆ ಪ್ಲೂರಲ್ ಫಾರ್ಮಲ್ಲೇ ಇರಬೇಕು ಅಬ್ಸರ್ವ್ ಮಾಡಿ ದ ಟೆಲಿವಿಷನ್ ಸೆಟ್ ಆ್ಯಂಡ್ ದ ವಾಷಿಂಗ್ ಮಿಷಿನ್ ಇವೆರಡೂ ಸಬ್ಜೆಕ್ಟ್ ಅದು ಇವೆರಡರ ಬಗ್ಗೆ ಮಾತಾಡ್ತಾ ಇದ್ದೀವಿ ಹೌದಾ ದೀಸ್ ಟೂ ಆರ್ ಕನೆಕ್ಟೆಡ್ ಬೈ ಆ್ಯಂಡ್ ಅಂದರೆ ಅವುಗಳ ವರ್ಬ್ ಎಲ್ಲಿದೆ ಇಲ್ಲಿದೆ ಇದು ವರ್ಬ್ ಆಯಿತು ನನಗೆ ಇದು ವರ್ಬ್ ಆಯಿತು ವರ್ಬ್ ಯಾವುದರಲ್ಲಿರಬೇಕು ಪ್ಲೂರಲ್ಲಿರಬೇಕು ಅಂದರೆ ಇಲ್ಲಿ ವಾಸ್ ಬರುವಂತಿಲ್ಲ ಇಲ್ಲಿ ಏನು ಬರಬೇಕು ನನಗೆ ವರ್ಬ್ ಬರಬೇಕು ಹೌದಾ ನೆಕ್ಸ್ಟ್ ನೋಡಿ ಅ ಡೈಮಂಡ್ ನೆಕ್ಲೆಸ್ ಆ್ಯಂಡ್ ಆನ್ ಎಮರಲ್ಡ್ ರಿಂಗ್ ಎರಡು ಸಬ್ಜೆಕ್ಟ್ ಇದೆ ಇದು ಸಬ್ಜೆಕ್ಟೇ ಆಗುತ್ತೆ ಇದು ಸಬ್ಜೆಕ್ಟೇ ಆಗುತ್ತೆ ಇವುಗಳ ವರ್ಬ್ ಎಲ್ಲಿದೆ ಇಲ್ಲಿ ಬರಬೇಕು ವಾಸ್ ಆ ವಾಸ್ ಸ್ಟೋಲನ್ ಫ್ರಮ್ ದ ಹೋಟೆಲ್ ಸೇಫ್ ಹೌದಾ ಸೊ ಡೈಮಂಡ್ ರಿಂಗ್ ಆ್ಯಂಡ್ ಡೈಮಂಡ್ ನೆಕ್ಲೆಸ್ ಆ್ಯಂಡ್ ಎಮರಲ್ಡ್ ರಿಂಗ್ ಎರಡೂ ಸಬ್ಜೆಕ್ಟ್ ಮಧ್ಯದಲ್ಲಿ ಆ್ಯಂಡ್ ಎಂಡಿಂದ ಕನೆಕ್ಟ್ ಆಗಿದೆ ಅಂದರೆ ನನ್ನ ವರ್ಬ್ ಪ್ಲೂರಲ್ ಇರಬೇಕು ಅಂದರೆ ವರ್ಬ್ ಬರಬೇಕು ವಾಸ್ ಬರುವಂತಿಲ್ಲ ಹೌದಾ ನೆಕ್ಸ್ಟ್ ಕ್ವೆಶನ್ ಇಂಟರ್ವ್ಯೂಸ್ ವಿತ್ ಪ್ರಾಮಿನೆಂಟ್ ಆಕ್ಟಿವಿಸ್ಟ್ಸ್ ಸೊ ಇದು ನನ್ನ ಇಂಟರ್ವ್ಯೂಸ್ ಅನ್ನೋದು ನನ್ನ ಸಬ್ಜೆಕ್ಟ್ ಆಯಿತು ಆ್ಯಂಡ್ ಅ ಲೆಟರ್ ಲೆಟರ್ ಅನ್ನೋದು ನನ್ನ ಸಬ್ಜೆಕ್ಟ್ ಆಯಿತು ಯಾವ್ಯಾವುದ್ರ ಬಗ್ಗೆ ಮಾತಾಡ್ತಿದ್ದಾನೆ ಇಂಟರ್ವ್ಯೂಸ್ ವಿತ್ ಪ್ರಾಮಿನೆಂಟ್ ಆಕ್ಟಿವಿಸ್ಟ್ಸ್ ಆ್ಯಂಡ್ ಅ ಲೆಟರ್ ಫ್ರಮ್ ಪ್ರೈಮ್ ಮಿನಿಸ್ಟರ್ ಫಾರ್ಮ್ ಅಥವಾ ಫಾರ್ಮ್ಸ್ ದ ಕೋರ್ ಆಬ್ಜೆಕ್ಷನ್ಸ್ ಟು ದ ಪ್ಲ್ಯಾನ್ ಸೊ ಮಾತಾಡ್ತಿರೋದು ಇಂಟರ್ವ್ಯೂಸ್ ಬಗ್ಗೆ ಮತ್ತು ಲೆಟರ್ ಫ್ರಮ್ ಪ್ರೈಮ್ ಮಿನಿಸ್ಟರ್ ಬಗ್ಗೆ ಇವೆರಡರ ಮಧ್ಯದಲ್ಲಿ ಎಂಡ್ ಬಂದಿದೆನಾ ಬಂದಿದೆ ಸೊ ಹಾಗಾದರೆ ನನ್ನ ವರ್ಬ್ ಯಾವುದರಲ್ಲೇ ಇರಬೇಕು ಪ್ಲೂರಲ್ಲೇ ಇರಬೇಕು ಫಾರ್ಮ್ಸ್ ಅನ್ನೋದು ಸಿಂಗ್ಯುಲರಲ್ಲೇ ಇರುತ್ತೆ ಅದಕ್ಕೆ ನನ್ನ ಆನ್ಸರ್ ಏನಾಗಬೇಕು ಫಾರ್ಮ್ ಓಕೆ ಇಂಟರ್ವ್ಯೂಸ್ ವಿತ್ ಅ ಪ್ರಾಮಿನೆಂಟ್ ಆಕ್ಟಿವಿಸ್ಟ್ ಆ್ಯಂಡ್ ಅ ಲೆಟರ್ ಫ್ರಮ್ ಪ್ರೈಮ್ ಮಿನಿಸ್ಟರ್ ಫಾರ್ಮ್ ದ ಕೋರ್ ಆಬ್ಜೆಕ್ಷನ್ಸ್ ಟು ಅಬ್ಜೆಕ್ಷನ್ಸ್ ಟು ದ ಪ್ಲ್ಯಾನ್ ಎಲ್ರಿಗೂ ಅರ್ಥ ಆಯ್ತಾ ಎಲ್ರಿಗೂ ಅರ್ಥ ಆಯ್ತಾ ಈ ರೂಲ್ ಅರ್ಥ ಆಯ್ತಾ ಎಲ್ರಿಗೂ ಬೇಗ ಬೇಗ ಕನ್ಫರ್ಮೇಷನ್ ಕೊಟ್ಬಿಡಿ ಎವ್ರಿ ಒನ್ ಓಕೆ ನೆಕ್ಸ್ಟ್
ಮುಂದೆ ಹೋಗ್ಬಿಡೋಣ. ಸೊ ಕ್ಲಾಸ್ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಕೊಡೋದು ಮರಿಬೇಡಿ. ನೆಕ್ಸ್ಟ್ ಇನ್ನು ಮೂರು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಟ್ರೈ ಮಾಡಿ, ಬೇಗ ಬೇಗ ಟ್ರೈ ಮಾಡಿ. ಸ್ವಲ್ಪ ಕನ್ಫ್ಯೂಸ್ ಆಗ್ತಿರಬೇಕು, ಎಕ್ಸಾಂಪಲ್ಸ್ ನೋಡಿ. ಕನ್ಫ್ಯೂಷನ್ ಯಾಕೆ ಬರ್ತಾ ಇದೆ ಅಂದರೆ ಸ್ಟಾರ್ಟಿಂಗಲ್ಲೇ ವರ್ಬ್ ಬರ್ತಾ ಇದ್ದಾವೆ ಸರ್ ಎಲ್ಲ ಸೆಂಟೆನ್ಸಲ್ಲಿ. ಹೌದಾ, ಬನ್ನಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಸಾಲ್ವ್ ಮಾಡಬೇಕು. ಒನ್ ಟೂ ಆ್ಯಂಡ್ ತ್ರೀ ಆರ್ ಕರೆಕ್ಟ್ ಸರ್. ಇಲ್ಲ ಗಂಗಾ, ಎಲ್ಲ ತಪ್ಪಿವೆ ಅಮ್ಮ. ಮಾಡಣ್ರಿ, ಇಂಗ್ಲೀಷ್ ಮಾಡೋಣ. ಇವತ್ತೇ ಶುರು ಮಾಡಿದ್ದೀನಿ, ನನಗೆ ಬೇರೆ ಟೈಮ್ ಸಿಗ್ತಾ ಇಲ್ಲ. ಓಕೆ, ನಾನು ಬೆಳಗ್ಗೆ 9 ಗಂಟೆಗೆ ಕ್ಲಾಸ್ ಹಾಕ್ಕೋಬೇಕು ಅಂತ ಅಂದ್ಕೊತೀನಿ. ಮತ್ತೆ ಯಾವುದೋ ಒಂದು ಕಾಲೇಜ್ ಟ್ರೈನಿಂಗ್ ಬರುತ್ತೆ, ಯಾವುದೋ ಒಂದು ಬರ್ತಾನೆ ಇದೆ ರೀ ಮಧ್ಯದಲ್ಲಿ, ಪ್ರತಿದಿನ ಏನೋ ಡಿಸ್ಟರ್ಬ್ ಆಗ್ತಾ ಇದೆ. ಸೊ ಅದಕ್ಕೆ ನನಗೆ ಡಿಸ್ಟರ್ಬ್ ಆಗಲಾರ್ದ ಟೈಮ್ ಅಂದರೆ ಒಂದೇ ಒಂದು ಟೈಮು, ಅರ್ಲಿ ಮಾರ್ನಿಂಗ್ 5 o'clock. ಅದಕ್ಕೆ ಈಗಿಂದ ಟೈಮ್ ಚೇಂಜ್ ಮಾಡಿಕೊಂಡೆ, ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕಲಿಸ್ಕೊಡ್ತೀನಿ ನಾನು ಇಂಗ್ಲೀಷಲ್ಲಿ. ಓಕೆನಾ? ಓಕೆ, ಬನ್ನಿ ನೋಡೋಣ. ಮೊದಲು ಒನ್ ಫಸ್ಟ್ ಮೊದಲನೇದೇನಂತ ಹೇಳ್ತೀರಪ್ಪ, ಮೊದಲನೇದಲ್ಲಿ ಆರು ಬರುತ್ತೆ ಸರ್. ಇಲ್ಲಿ ಆರು ಬರುತ್ತೆ, ಈಸ್ ತೆಗೆದು ಆರು ಹಾಕ್ಬೇಕಾ? ಓಕೆ, ಇಲ್ಲಿ ನೋಡಿ. ದೇರ್ ಈಸ್ ಇನ್ ದಿಸ್ ಅರ್ಲಿ ವರ್ಕ್ ಎ ಲೈಟ್ನೆಸ್ ಆಫ್ ಟಚ್ ಅಂಡ್ ಗೈಟಿ ನಾಟ್ ಸೀನ್ ಇನ್ ಹಾರ್ಡೀಸ್ ಲೇಟರ್ ನಾವೆಲ್ಸ್. ಓಕೆ, ದ ಲೈಟ್ನೆಸ್ ಆಫ್ ಟಚ್ ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀವಿ? ದ ಲೈಟ್ನೆಸ್ ಆಫ್ ಟಚ್ ಮಾತಾಡ್ತಿರೋದು ಯಾವುದ್ರ ಬಗ್ಗೆ? ಎ ಲೈಟ್ನೆಸ್ ಆಫ್ ಟಚ್ ಅಂಡ್ ಜೈಟಿ ನಾಟ್ ಸೀನ್ ಇನ್ ಹಾರ್ಡೀಸ್ ಲೇಟರ್ಸ್ ನಾವೆಲ್. ಓಕೆ, ಇಲ್ಲಿ ಏನಾಗ್ತಾ ಇದೆ, ಸೆಂಟೆನ್ಸಲ್ಲಿ ಮೊದಲೇ ವರ್ಬ್ ಬರ್ತಾ ಇದೆ. ಇಲ್ಲಿ ಸಬ್ಜೆಕ್ಟ್ ಯಾವುದ್ರಿ? ಇದು ದ ಲೈಟ್ನೆಸ್ ಆಫ್ ಟಚ್ ಆ್ಯಂಡ್ ಅ ಜೈಟಿ. ಎರಡು ಸಬ್ಜೆಕ್ಟ್ ಮಧ್ಯದಲ್ಲಿ ಆ್ಯಂಡ್ ಬರ್ತಾ ಇದೆ. ಓಕೆನಾ? ಸೊ ಇಲ್ಲಿ ನೀವು ಇದನ್ನು ಯಾವ ಥರ ಓದಬಹುದು ಅಂದರೆ, ಎ ಲೈಟ್ನೆಸ್ ಆಫ್ ಟಚ್ ಆ್ಯಂಡ್ ಜೈಟಿ ಆರ್ ನಾಟ್ ಸೀನ್ ಇನ್ ಹಾರ್ಡೀಸ್ ಲೇಟರ್ ನಾವೆಲ್ಸ್. ಈ ದೇರ್ ಈಸ್ ಅನ್ನೋದು ಏನಿದೆಲ್ಲ, ಇದು ಇಲ್ಲಿ ಕೊಟ್ಟಿದ್ದಾನೆ. ಇದು ಆ್ಯಕ್ಚುಲಿ ಇಲ್ಲಿ ಕೂಡ ಬರ್ಬೋದು ನಮಗೆ, ಅದು ಇಲ್ಲಿ ಬರುತ್ತೆ ಯೂಶ್ವಲಿ. ಓಕೆನಾ? ಬಟ್ ಈ ಥರ ಬಂದ್ರೂ ಸೆಂಟೆನ್ಸ್ ತಪ್ಪಿಲ್ಲ. ಆದರೆ ಎರಡು ಸಬ್ಜೆಕ್ಟ್ ಮಧ್ಯದಲ್ಲಿ ಆ್ಯಂಡ್ ಬರ್ತಾ ಇದೆ ಅಂದರೆ ಅವೆರಡೂ ಸಬ್ಜೆಕ್ಟಿಗೆ ಬರಬೇಕಾಗಿರೋ ವರ್ಬ್ ಯಾವುದರಲ್ಲಿರಬೇಕು? ಪ್ಲೂರಲ್ ಫಾರ್ಮಲ್ಲಿ ಇರಬೇಕು. ಸೊ ಇದು ನೋಡಿ, ಇದು ಈಸ್ ಅನ್ನೋದು ಏನಿದೆ ಅಲ್ಲ, ಇದು ಈಸ್ ಬರಂಗಿಲ್ಲ, ಆರ್ ಬರಬೇಕು. ಓಕೆ, ದೇರ್ ಆರ್ ಇನ್ ದಿಸ್ ಅರ್ಲಿ ವರ್ಕ್ನ ಇಗ್ನೋರ್ ಮಾಡಿಬಿಡಿ. ನಾನು ಹೇಳಿದ್ದೆ ಎರಡು ಕಾಮ ಮಧ್ಯದಲ್ಲಿ ಏನು ಬರುತ್ತಲ್ಲ ಅದನ್ನೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ದೆ. ಹೌದಾ? There are a lightness of touch and jaiti not seen in Hardy's later novels. So, ಎರಡು ಸಬ್ಜೆಕ್ಟ್ ಇದ್ದಾವೆ ಅಂದರೆ ಅಲ್ಲಿ ಈಸ್ ಬರುವಂತಿಲ್ಲ, ಆರ್ ಬರಬೇಕು. ಅದು ನಮ್ಮ ಎರರ್ ಆಯಿತು. ಎರಡನೇದು, ಈಸ್ ದ ಡೆಸರ್ಟ್ ಅಂಡ್ ಚೀಸ್ ಇನ್ ದ ಫ್ರಿಜ್. ಈಸ್ ದ ಡೆಸರ್ಟ್, ಇದು ಸಬ್ಜೆಕ್ಟ್ ಆಯಿತು. ಆ್ಯಂಡ್ ದ ಚೀಸ್, ಇದು ಸಬ್ಜೆಕ್ಟ್ ಆಯಿತು. ಎರಡೂ ಸಬ್ಜೆಕ್ಟ್ ಮಧ್ಯದಲ್ಲಿ ಆ್ಯಂಡ್ ಬಂದಿದೆ ಅಂದರೆ ಅವುಗಳ ವರ್ಬ್ ಏನಿರುತ್ತಲ್ಲ, ಆ ವರ್ಬ್ ಸಿಂಗ್ಯುಲರಲ್ಲಿರಬಾರ್ದು, ಪ್ಲೂರಲ್ಲಿರಬೇಕು. ಇಲ್ಲಿ ಈಸ್ ಬರೋಂಗಿಲ್ಲ, ಆರ್ ಬರಬೇಕು. ಆರ್ ದ ಡೆಸರ್ಟ್ ಆ್ಯಂಡ್ ದ ಚೀಸ್ ಇನ್ ದ ಫ್ರಿಜ್.
ಆರ್ ದ ಡೆಸರ್ಟ್ ಆ್ಯಂಡ್ ದ ಚೀಸ್ ಇನ್ ದ ಫ್ರಿಜ್ ಅಂತ ಬರಬೇಕು. ಓಕೆನಾ? ನೆಕ್ಸ್ಟ್, ಫ್ರಮ್ ಸಚ್ ಎನಿಮೀಸ್ ಕಮ್ಸ್ ಸಮ್ ಆಫ್ ಅವರ್ ಕ್ಲಿಯರೆಸ್ಟ್ ಇನ್ಸೈಟ್ಸ್. ಸೊ ಇದನ್ನು ಇನ್ನೊಂಥರ ಯಾವ ಥರ ಓದ್ಬೋದು? ಅವರ್ ಕ್ಲಿಯರೆಸ್ಟ್ ಇನ್ಸೈಟ್ಸ್. ನೋಡಿ, ಇದನ್ನು ಅವರ್ ಕ್ಲಿಯರೆಸ್ಟ್ ಇನ್ಸೈಟ್ಸ್ ಕಮ್ ಅಥವಾ ಕಮ್ಸ್ ಫ್ರಮ್ ಸಚ್ ಎನಿಮೀಸ್. ಇವಾಗ ಎಷ್ಟು ಈಸಿ ಆಗಿಬಿಡುತ್ತೆ ನೋಡಿ ನಿಮಗೆ. ಇವಾಗ ನೋಡಿ, ಅವರ್ ಕ್ಲಿಯರೆಸ್ಟ್ ಇನ್ಸೈಟ್ಸ್ ಕಮ್ ಫ್ರಮ್ ಬರಬೇಕಿದ್ರೆ ಕಮ್ಸ್ ಬರಬಾರದು. ಇವೆರಡೂ ಸೆಂಟೆನ್ಸಸ್ಸು ಅಬ್ಸಲ್ಯೂಟ್ಲಿ ಸೇಮ್ ರೀ. ಇಲ್ಲಿ ಅಷ್ಟೇ, ಫ್ರಮ್ ಸಚ್ ಎನಿಮೀಸ್. ಇಲ್ಲಿ ನಮ್ಮ ಸಬ್ಜೆಕ್ಟ್ ಲಾಸ್ಟಿಗೆ ಕೊಟ್ಟಿದ್ದಾನೆ. ಇದು ನಮ್ಮ ಸಬ್ಜೆಕ್ಟ್. ಇಲ್ಲಿ ಅವರ್ ಕ್ಲಿಯರೆಸ್ಟ್ ಇನ್ಸೈಟ್ಸ್ ಅನ್ನೋದೇನಿದೆಲ್ಲ, ಇದು ನಮ್ಮ ಸಬ್ಜೆಕ್ಟ್. ಓಕೆನಾ? ಫ್ರಮ್ ಸಚ್ ಎನಿಮೀಸ್ ಕಮ್ಸ್ ಅಲ್ಲ, ಇದು ಕಮ್ ಬರಬೇಕು. ಕಮ್ಸ್ ಸಮ್ ಆಫ್ ಅವರ್ ಕ್ಲಿಯರೆಸ್ಟ್ ಇನ್ಸೈಟ್ಸ್. ಇದನ್ನು ಇನ್ನೊಂಥರ ಯಾವ ಥರ ಓದ್ಬೋದು ನಾವು? ಅವರ್ ಕ್ಲಿಯರೆಸ್ಟ್ ಇನ್ಸೈಟ್ಸ್ ಕಮ್ ಫ್ರಮ್ ಸಚ್ ಎನಿಮೀಸ್. ಇಲ್ಲಿ ಸಬ್ಜೆಕ್ಟ್ ಯಾವುದು? ಅವರ್ ಕ್ಲಿಯರೆಸ್ಟ್ ಇನ್ಸೈಟ್ಸ್. ಇನ್ಸೈಟ್ಸ್ ಅನ್ನೋದು ಸಿಂಗ್ಯುಲರಲ್ಲಿ ಇದೆಯಾ ಪ್ಲೂರಲ್ ಇದೆಯಾ? ಪ್ಲೂರಲ್ಲಿದೆ. ಅಂದರೆ ವರ್ಬ್ ಕೂಡ ಯಾವುದ್ರಲ್ಲಿರಬೇಕು? ಪ್ಲೂರಲ್ಲಿರಬೇಕು. ಇದರ ವರ್ಬ್ ಯಾವುದ್ರಲ್ಲಿ ಎಲ್ಲಿದೆ? ಇಲ್ಲಿದೆ ವರ್ಬು. ಸೊ ಅಲ್ಲಿ ಕಮ್ಸ್ ಬರಂಗಿಲ್ಲ, ಕಮ್ ಬರಬೇಕು. ಯಾಕಂದರೆ ಇದು ಏನಾಯಿತು? ಪ್ಲೂರಲ್ಲಿದೆ, ವರ್ಬ್ ಕೂಡ ಪ್ಲೂರಲ್ ಬರಬೇಕು. ಅದಕ್ಕೆ ಕಮ್ಸ್ ಬರೋಂತಿಲ್ಲ, ಕಮ್ ಬರಬೇಕು. ಎಲ್ರಿಗೂ ಅರ್ಥ ಆಯ್ತಾ? ಎವ್ರಿಬಡಿ, ಎವ್ರಿ ಒನ್, ಕನ್ಫರ್ಮೇಶನ್ ಕೊಟ್ಬಿಡಿ ಒಮ್ಮೆ ಬೇಗ ಬೇಗ. ಎಲ್ರಿಗೂ ಕನ್ಫರ್ಮ್, ಎಲ್ರಿಗೂ ಅರ್ಥ ಆಯ್ತಾ? ಎವ್ರಿ ಒನ್, ಈ ಥರ ಸೆಂಟೆನ್ಸಸ್ ಕೊಟ್ಟಾಗ ನಾವು ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಯಾವುದ್ರಿ? ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಯಾವುದು? ಸಬ್ಜೆಕ್ಟ್ ಎಲ್ಲಿದೆ ಐಡೆಂಟಿಫೈ ಮಾಡಬೇಕು. ಗುಡ್ ಮಾರ್ನಿಂಗ್ ಮಂಜು, ತುಂಬ ಬೇಗ ಬಂದುಬಿಟ್ಟಿದ್ರ. ಸಬ್ಜೆಕ್ಟ್ ಎಲ್ಲಿದೆ ಮೊದಲು ಐಡೆಂಟಿಫೈ ಮಾಡಬೇಕು, ಆ ಸಬ್ಜೆಕ್ಟ್ಗೆ ಬೇಕಾಗಿರೋ ವರ್ಬ್ ಎಲ್ಲಿದೆ ಐಡೆಂಟಿಫೈ ಮಾಡಬೇಕು. ಸೊ ದಿಸ್ ಇಸ್ ದ, ಯಾವುದೇ ನೀವು ಎರರ್ ಕರೆಕ್ಷನ್ ಕ್ವೆಶನ್ ಇರಲಿ, ನೀವು ಫಸ್ಟು ನೋಡಬೇಕಾಗಿರೋದು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ರೀ. ಅದಾದಮೇಲೆ ನಾವು ಅಡ್ಜೆಕ್ಟಿವ್ ಎರರ್ಸು, ಅಡ್ವರ್ಬ್ ಎರರ್ಸು, ಕಂಜಂಕ್ಷನ್ ಎರರ್ಸು ಇವೆಲ್ಲ ಒಂದಾದಮೇಲೆ ಒಂದೊಂದು ನೋಡ್ಕೊಂತ ಹೋಗೋಣ. ಓಕೆನಾ? ಸೊ ಮೊದಲು ಇವಾಗ ನಾನೇನು ಕಲಿಸ್ಕೊಡ್ತಾ ಇದ್ದೀನಿ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಮೇಲೆ ಏನೇನು ಎರರ್ ಬರ್ತವೆ ಅನ್ನೋದು ಕಲಿಸ್ತಾ ಇದ್ದೀನಿ. ಅದಾದಮೇಲೆ ಇನ್ನು ಮುಂದೆ ಕಲಿಸ್ತೀನಿ, ಅಡ್ಜೆಕ್ಟಿವ್ ಮೇಲೆ ಎರರ್ಗಳು ಯಾವ ಥರ ಬರ್ತವೆ, ಪ್ರೊನೌನ್ ಮೇಲೆ ಎರರ್ಗಳು ಯಾವ ಥರ ಬರ್ತವೆ, ಅಡ್ವರ್ಬ್ ಮೇಲೆ ಎರರ್ಗಳು ಯಾವ ಥರ ಬರ್ತವೆ, ಕಂಪ್ಯಾರಿಸನ್ ಮೇಲೆ ಎರರ್ ಯಾವ ಥರ ಬರ್ತವೆ, ಪ್ರತಿಯೊಂದನ್ನು ಒಂದೊಂದು ಹೇಳ್ಕೊಡ್ತೀನಿ. ಓಕೆನಾ? ಥ್ಯಾಂಕ್ ಯು ಬಡಿ, ಥ್ಯಾಂಕ್ಸ್ ಅಲಾಟ್. ಸೊ ಹಾಗಾದರೆ ಈ ಕ್ಲಾಸ್ನ ಇಲ್ಲಿಗೆ ನಿಂದಿರಿಸ್ತೀನಿ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 5:00 ಸೊ 5:15 ತೊಗೊತೀನಿ. ಇವತ್ತೊಂದು ಸ್ವಲ್ಪ 5 minutes ಲೇಟ್ ಆಯಿತು ಕ್ಲಾಸು, ನಾಳೆಯಿಂದ ಕ್ಲಾಸ್ ಲೇಟ್ ಆಗೋಲ್ಲ. 5:15 ಅಂದರೆ ಎಕ್ಸಾಕ್ಟ್ಲಿ 5:15 ಸ್ಟಾರ್ಟ್ ಆಗುತ್ತೆ ರೀ. ಓಕೆನಾ? ಸೊ ಹಾಗಾದರೆ ಕ್ಲಾಸ್ನಲ್ಲಿ ಸ್ಟಾಪ್ ಮಾಡೋಣ. ವಿಲ್ ಕಂಟಿನ್ಯೂ ಇನ್ ದ ಟುಮಾರೋ ಸೆಷನ್ ಗೈಸ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್, ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ, ಈ ಥರ ಬೆಳಗ್ಗೆ 5 ಇಂಗ್ಲೀಷ್ ಕ್ಲಾಸಸ್ ಸಿಗ್ತಾ ಇದೆ ಯೂಟ್ಯೂಬಲ್ಲಿ. ಓಕೆ, ಸೊ ಅದು ಪರ್ಟಿಕ್ಯುಲರ್ಲಿ ಬ್ಯಾಂಕಿಂಗ್ ಎಕ್ಸಾಮ್ಸ್ ಮೇಲೆ ಟಾರ್ಗೆಟ್ ಜಾಸ್ತಿ ಇರುತ್ತೆ. ಬಟ್ ನಾನು ಮಾಡ್ತಿರೋ ಇಂಗ್ಲೀಷು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಬರುತ್ತೆ ರೀ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್.